ರಾಮಣ್ಣ. ಏನ್ ರಂಗಪ್ಪ ಇಷ್ಟೊಂದ್ ಜನ ಒಟ್ಟಿಗೆ ಕರ್ಕೊಂಡ್ಬಿಟ್ಟೆ? ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀನು ಕೂತ್ಕೋ ರಾಮಣ್ಣ. ಏನ್ ಸಮಾಚಾರ ರಾಮಣ್ಣ? ನಾವೇನೋ ಹೇಳ್ತೀವಿ, ಸುಮ್ಮನೆ ಹೂ ಅಂತ ಊಕಬೇಕು ಅಷ್ಟೇ. ಅಲ್ಲಪ್ಪ, ವಿಷಯ ಏನು ಅಂತ ತಿಳಿದಲ್ಲೇ ಹೂ ಅಂದ್ರೆ ಹೇಗೆ? ಅದೇನ್ ಸಮಾಚಾರ ಹೇಳು. ನೋಡ್ ರಾಮಣ್ಣ, ಈ ಸಾರಿ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನೀನೇ ನಿಂತ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ಅಯ್ಯಯ್ಯೋ, ಪ್ರೆಸಿಡೆಂಟ್ ಎಲೆಕ್ಷನ್? ಹೌದು, ನಾನ್ ನಿಂತ್ಕೊಳ್ಳೋದೆ. ನಾನ್ ನಿಂದ ಆಗೋಲ್ಲಪ್ಪ. ಆಗೋಲ್ಲ, ನನ್ನ ಮಾತೇ ನಿನ್ನ ಬಾಯಿನಿಂದ ಬರಬಾರದು ರಾಮಣ್ಣ. ಪ್ರೆಸಿಡೆಂಟ್ ಕುರ್ಚೇನು ಪಾಪಣ್ಣವ್ರ ಪಿತ್ರಾರ್ಜಿತ ಆಸ್ತಿ ಎಲ್ಲ ವರ್ಷ ವರ್ಷ ಅವರೇ ಕೂತು ದರ್ಬಾರ್ ನಡೆಸೋದಕ್ಕೆ. ಹಾಗಲ್ಲ ರಂಗಪ್ಪ, ಪಾಪಣ್ಣವ್ರಿಗೆ ಅನುಭವ ಇದೆ, ಹಣಬಲ ಇದೆ, ಜನಬಲವೂ ಇದೆ. ಜನಬಲ ನಿನಗೂ ಇರೋದ್ರಿಂದಲೇನೆ ಇಷ್ಟೊಂದು ಜನ ಇಲ್ಲಿ ಬಂದು ಸೇರಿರೋದು. ಹೌದು ರಾಮಣ್ಣವ್ರೇ, ಪಾಪಣ್ಣ ಕುರ್ಚಿಲಿ ಕುಂತ್ರೆ ಅವ್ರಿಂದೆ ಬಾಳ ಹಿಡ್ಕೊಂಡು ಓಡಾಡೋರೇನೋ ಮೊಸರನ್ನ ತಿಂತಾರೆ, ಬಾಕಿ ಜನ ಮಣ್ಣು ತಿನ್ಬೇಕಷ್ಟೇ. ನೀವು ಕುರ್ಚಿಲಿ ಕುಂತ್ರೆ ನಮ್ಮಂತ ಹತ್ತು ಜನ ಬಡವರು ಬದುಕೊಂತೀವಿ. ಹತ್ತು ಜನಕ್ಕೆ ಒಳ್ಳೇದಾಯ್ತೇ ಅನ್ನುವಾಗ ಯೋಚನೆ ಮಾಡೋದೇನಿದೆ? ಒಪ್ಕೋ ರಾಮಣ್ಣ, ಒಪ್ಕೋ. ಸರಿ, ನಿಮ್ ಸಂತೋಷ. ಈ ಒಂದ್ ಮಾತ್ ಕೇಳ್ಬೇಕು ಅಂತಾನೆ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೆ ಸ್ವಾಮಿ. ಏ, ಇದೇನೇ ಬಂದೆಯ? ಅಲ್ಲಯ್ಯ, ಇನ್ನು ಚುನಾವಣೆನೇ ಆಗಿಲ್ಲ, ನಾನ್ ಗೆದ್ದಿಲ್ಲ, ನೀವು ಒಂದಿಲ್ಲ, ಮುಗೀತು. ಕಲ್ಲೈನ ಕಲ್ಲೇಟು, ಲಕ್ಕಪ್ಪನಿಗೆ ಲಕ್ವ, ಪಾಪಣ್ಣನಿಗೆ ಪರದಾಟ. ಏನ ಕಲ್ಲಯ್ಯಂಗೆ ಕಲ್ಲೇಟ, ಈ ಲಕ್ಕಪ್ಪಂಗೆ ಲಕ್ವಾನ, ಈ ಪಾಪಣ್ಣನಿಗೆ ಪರದಾಟ? ಪಾಪಣ್ಣ, ಈ ಹಳ್ಳಿಗೆ ಆಧಾರದ ಕಲ್ಲು ಕಂಬಗಳು ನಾವು. ನಮ್ಮ ಬುಡ ಹಿಡಿದು ಅಳ್ಳಾಡ್ಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಡ್ಡಿ ಮಕ್ಕಳಿಗೆ. ನಮಗೆದರ ಅಟ್ಟ ಕಟ್ಟಿ ಜಟ್ಟಿ ಅಂತ ತೊಡೆ ತೊಟ್ಟಕ್ ನಿಂತ ರಾಮಣ್ಣ. ನಾವು ಕೂತ್ಕೊಂಡಿರೋ ಕುರ್ಚಿ ವಿಕ್ರಮಾದಿತ್ಯನ ಸಿಂಹಾಸನ ಇದ್ದ ಹಾಗೆ, ಅದರ ತಂಟೆಗೆ ಬಂದ್ರೆ ಏನೇ ಮಾಡ್ಬಿಡ್ತಾನೆ ಆ ಪಾಪಣ್ಣ. ಏನು ದೊಡ್ಡ ಪಳೆಗಾರನ? ಊರ್ ಜನ ಎಲ್ಲ ನನ್ ಕಡೆ ಇರೋವರೆಗೂ ಅವನ್ ನನ್ ತಲೆ ಕೂದಲನ್ನು ಅಲಾಡ್ಸಕ್ ಹೋಗಲ್ಲ, ಗೊತ್ತಾ? ಹಾಗಲ್ಲ ಅಂದ್ರೆ ಅವ್ರು ಮೊದಲೇ ಕೆಟ್ಟ ಜನ, ಕಂಡು ಕಂಡು ನೀವ್ಯಾಕೆ ಅವ್ರನ್ನ ಎದುರು ಹಾಕೋಬೇಕು ಅಂತ? ಸೀತಾ, ನಾನ್ ಯಾವಾಗ್ಲೂ ಒಂದ್ ಮಾತು, ಒಕ್ಕೆ ಕೊಟ್ಟಾಯ್ತು, ಅಲ್ಲಿ ಮುಗಿತು. ನಾಗರಾಜ ಬಾರೋ. ಹಾ ಬಂದ. ನಿನ್ಗೆ ಬಳೆ ರಿಬ್ಬನ್, ಅಮ್ಮಂಗೊಂದಸ ಸೀರೆ, ಅಪ್ಪಂಗೊಂದಸ ಚಪ್ಪಲಿ, ನೀನೇ ತಗೋತೀಯ? ನನ್ಗೆ ರಾಗ್ಮಾಲಿಗೆ. ಇಷ್ಟೆಲ್ಲ ತರೋದಕ್ಕೆ ನಿನ್ನ ಹತ್ರ ಕಾಸಲ್ಲಿದೆಯೋ? ಕಷ್ಟಪಟ್ಟು ಕೊಡಾಕಿಲ್ವಾ? ಉಂಡಿ ಅಣ್ಣ, ಎಲ್ಲ ತಗೊಂಡಿದೀನ್ ನೋಡು. ಅಲ್ವೋ, ಇರೋ ಇಷ್ಟು ದುಡ್ಡಿನಲ್ಲಿ ಬಳೆ ರಿಬ್ಬನ್ನು ಸೀರೆ ಚಪ್ಪಲಿ ಇಷ್ಟೆಲ್ಲ ತರ್ತೀಯೋ? ಬರ್ತೀನಮ್ಮ, ಬರ್ತೀನಿ. ಈ ಪ್ರೆಸಿಡೆಂಟ್ ಪಾಪಣ್ಣ ಕಡಿದ್ರೆ ಹಾವು, ಮುಡಿದ್ರೆ ಮಲ್ಲಿಗೆ, ಕಾಲು ಹಿಡ್ಕೊಂಡ್ರೆ ಕಾಸ್ ಬಿಸಾಕ್ತಾರೆ, ಜುಟ್ ಹಿಡ್ಕೊಳ್ಳೋಕ್ ಬಂದ್ರೆ ಜವರಾಯನ ಹತ್ರೂ ಕಳಿಸ್ತಾರೆ. ರಾಜಯ್ಯ ಬುದ್ಧಿ, ಆ ರಾಮಯ್ಯ ಎಲ್ಲಿಗೆ ಹೋಗಿದ್ದಾನೆ ಅಂತ ಹೇಳಿದ್ಯೋ? ಸಂತೆಗೆ ಬುದ್ಧಿ. ಸಂತೆಗಲ್ಲ ಕಣೋ, ಸ್ಮಶಾನಕ್ಕೆ ಹೋಗಿದ್ದಾನೆ ಅಂತ ಹೇಳಿ. ಅವನು ದಾರಿನಲ್ಲಿ ಬರ್ತಾ ಇರೋವಾಗಲೇ ನಮಸ್ಕಾರ ರಾಮಣ್ಣ. ಹೊಸ ಸುದ್ದಿ ಕೇಳಿದ್ದೀನಿ. ನಿಜಾನ? ಯಾವ್ದು? ಅದೇ, ಆ ಪಾಪ ನಿಂಗೆ ಎದುರಾಗಿ ಎಲೆಕ್ಷನ್ ನಿಂತ್ಕೊಂತೀಯ ಅಂತೆ. ಏನ್ ಮಾಡೋದಪ್ಪ, ಊರ್ನವರೆಲ್ಲ ನಿಂತ್ಕೊ ಅಂತ ಬಲವಂತ ಮಾಡ್ತೀಯಾರೆ. ನಿಂತ್ಕೋ ನಿಂತ್ಕೋ, ಚಿಕ್ಕ ಅವಕಾಶ ಕಳ್ಕೋಬೇಡ. ಆ ಪಾಪನ ಸುತ್ತ ಅಡಿಗೆ ಹಳ್ಳಿಲಿ ಸ್ವಲ್ಪ ಪುಂಡುತನ ಆದ್ರೂ ಕಮ್ಮಿ ಆಗತ್ತೆ. ಬರಲ್ಲ. ನಮಸ್ಕಾರ ರಾಮಣ್ಣ. ಪಾಪ ಏನಾ ಬಾಬು?
அப்பா 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 Thank you.
ಕೂಡಿ ಹೆಣ್ಣು ಹೋಗ್ತಿದ್ರೆ ಈ ಮೂಗ್ಬಡಿ ನನ್ ಮಗ ಅವಳ ಮೇಲೆ ಕಣ್ಣಾಗ್ತಾನೆ. ನಾಗಾನ ಇಲ್ದ ಹೋಗಿದೆ, ಇವಳ ಗತಿ ಏನಾಗಿರೋದ ಏನೋ. ಬುದ್ಧಿ ನನ್ ಕಣ್ ಕಾಣಕ್ಕಿಲ್ಲ ನಿಜ, ಆದ್ರೆ ಯಾರ ಬುದ್ಧಿ ಹೆಂಗೆ ಅಂತ ನಿಮ್ಗೆ ಗೊತ್ತಿಲ್ಲವ್ರ. ಮೂಗಯ್ಯ ಬರ್ತೆ ಹೋಗಿದ್ದಿದ್ರೆ ಇವರೆಲ್ಲ ಸೇರಿ ನನ್ನ ಸುಳ್ಳು ಹೇಳ್ತೇನೆ ಕುಳ್ಳಿ. ನಮ್ಮ ನಾಗರಾಜ ನಮ್ಮ ರಾಮಣ್ಣನ ಮಗ ಕಾಣೋ, ದೇವರು ಅವನ ನಾಲ್ಗೆ ಕಿತ್ಕೊಂಡಿರಬಹುದು, ಮನುಷ್ಯತ್ವ ಕಿತ್ಕೊಂಡಿಲ್ಲ. ನೀವು ಹೇಳದ್ನ ನಾ ನಂಬ್ತೀನಿ ಅಂತ ತಿಳ್ಕೊಂಡ್ರ ಹೋಗ್ರ ಇಲ್ಲಿಂದ, ಹೋಗ್ರ ಇಲ್ಲಿಂದ. ಒಂಟಿಯಾಗಿ ಈ ಕಡೆ ಯಾಕಮ್ಮ ಬಂದೆ? ಆಗ್ಲೆಲ್ಲ ಭಿಕ್ಷೆ ಬೇಡಿ, ರಾತ್ರಿ ಹೊತ್ತಿಲ್ಲೇ ಮಲಗ್ತಾ ಇದ್ದೆ, ಆದ್ರೆ ಈಗ ಅದು ಇಲ್ದಂಗಾಯ್ತು. ನೋಡಮ್ಮ, ಇನ್ಮೇಲೆ ನಾಗರಾಜ ಮನೆ ಹತ್ತಿರನೇ ಮಲಿಕಬೇಕು ಅಂತ ಹೇಳ್ತಾ ಇದ್ದಾನಮ್ಮ. ದೇವ್ರಾಗ ಬಂದೆ ಅಣ್ಣ, ದೇವ್ರಾಗ ಬಂದೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ. ತರ್ತೀನಿ. ಇವತ್ತು ಗಂಜಿನೇ ಗತಿ. ನಮ್ಮ ಸೊಸೈಟಿಲಿ ಅಕ್ಕಿ ಇಲ್ಲ, ರಾಗಿ ಇಲ್ಲ, ಬೇಳೆನೂ ಇಲ್ಲ. ಬೆಂಕಿ ಹಚ್ಕೊಂಡು ಸಾಯೋಕೆ ಸೀಮೆ ಎಣ್ಣೆನು ಸಿಗೋಲ್ಲ ಅಂತೀಯಾ? ಕುಡಿ. ನಿನ್ನ ಅದೃಷ್ಟಕ್ಕಾಗಲ್ಲ, ತೀರೋತಿಯಲ್ಲಪ್ಪ, ನಾನೇನ್ ಮಾಡ್ಲಿ? ಕಣ್ ಕಾಣದಲ್ಲ, ಬೋರ್ಡ್ ಮೇಲೆ ಬರ್ದಿರೋದು. ಏನಯ್ಯ ಬರಿತಾ ಇದೀಯಾ? ಮಗನೇ ಬಲ್ಚನಾಗಿದೆ ಸಾವುಕಾರ ನಿಮ್ ಮಾತು. ಪ್ರೆಸಿಡೆಂಟ್ ಪಾಪಣ್ಣ, ಆ ಕಂಟ್ರಾಕ್ಟರ್ ಕಲ್ಲಯ್ಯ, ಈ ಲಾರಿ ಲಕ್ಕಪ್ಪ, ಈ ಹಳ್ಳಿಗೆ ತ್ರಿಮೂರ್ತಿಗಳಿದ್ದಾಗೆ. ದೇಹ ಬೇರೆ ಆದ್ರು ಗುಣ ಒಂದು, ಮನೆ ಬೇರೆ ಆದ್ರು ಮನಸ್ಸು. ಅವ್ರು ಹೇಳಿದ್ರೆ ನಾ ಹೇಳ್ದಾಗೆ, ನಾ ಹೇಳಿದ್ರೆ ಅವ್ರು ಹೇಳ್ದಾಗೆ. ಹಾಗಾದ್ರೆ ನನ್ನ ಕೆಲಸ ಮುಗಿದ ಹಾಗೆ. ಲೇ ರಾಜ ಮುನಿಯಾ, ನಮ್ ಮಂಡಿ ಸಾವುಕಾರ ಮಂಡಿ ಗೊತ್ತದೇನ್ರು? ಇವತ್ ರಾತ್ರಿನೇ ಅಲ್ಲಿಗೆ 50 ಮೂಟೆ ಅಕ್ಕಿ ಹೊಡೆದ್ಬಿಡು. ಬರೋ ಕೆಲ್ಸಕ್ ಒಂದಿಬ್ರು. ಇದಾನಲ್ವ ತಾಂಡ್ಗ ಅಮ್ಮಗನ? ಹ್ಮ್, ಕರ್ಕೊಂಡು ಹೋಗು. ಮಾತಿಲ್ಲ ಕತಿ ಇಲ್ಲ, ಕತ್ತೆ ಚಾಕ್ರಿ ತಾನೆ ಮಾಡ್ತಾನೆ. ಸೊಸೈಟಿ ಶಂಕಪ್ಪನವ್ರು ಹೇಳಿದ್ದೀರಾ? 12 ಗಂಟೆನಲ್ಲಿ ಲಾರಿ ತಗೊಂಡೋಗಿ ಇಂದ್ಲು ಬಾಗ್ದಾಗ ನಿಲ್ಸು. ಬಾಗಿಲ್ ತೆಗಿ ಸೇಸಮ್ಮ ಅಂತಂದ್ರೆ ಮುಗೀತು. ಶುದ್ಧ ಮಡ್ಡಿ ಸಾಮ್ರಾಣಿಗಳು, ಸ್ವಲ್ಪನೂ ಸೂಕ್ಷ್ಮ ಅಲ್ಲ. ಮಗ ಇವತ್ತು ಓ ಟೈಮ್ ಆಯ್ತಲ್ಲ, ಕಾಸು ಕೊಟ್ಟಿದ್ದ ನನ್ ಮಗ, ಮೊದ್ಲು ಕೆಲಸ ಆಮೇಲೆ ಕಾಸು. ನೋಡು ನಡೆಯಲೇ.
ಊಟ ತುಂಬ ಹೋಗ ಮಗ. ಯಾಕ್ರಪ್ಪ ಸುಮ್ಮನೆ ಆಗೋಗ್ಬಿಟ್ರಿ? ಹಳ್ಳಿ ಜನಗಳೇ, ನನ್ನ ಅನ್ನದಾತ್ರೆ, ನೀವೆಲ್ಲ ಎಲೆ ಅಡಿಕೆ ಸುಣ್ಣ ಹೊಗೆ ಸೊಪ್ಪು ಬಾಯಿ ತುಂಬ ಹಾಕೊಂಡು ಚೆನ್ನಾಗಾಗದು ಕ್ಯಾಕ್ರ ಸುಗಿರಿ, ನಮಗೇನೂ ಕೋಪ ಇಲ್ಲ. ಲಕ್ಕಪ್ಪ, ಈ ನನ್ನ ಮಕ್ಕಳು ನಮ್ಮ ಮಕ್ಕಳಿದ್ದಾಗಿಲ್ವಾ? ಅವ್ರು ಕೋಪ ಮಾಡ್ಕೊಂಡ್ರೆ ನಾವು ಕೋಪ ಮಾಡ್ಕೊಳಕ್ಕಾಗತ್ತಾ? ಎಲ್ಲಾದ್ರೂ ಉಂಟೆ ಧಣಿ. ಮಹಾಜನಗಳೇ, ನಿಮಗೆ ಅನ್ಯಾಯವಾಗಿದೆ, ನಿಜ. ನಿಮಗೆ ಮೋಸವಾಗಿದೆ, ನಿಜ. ನಿಮಗೆ ಆಗಬಾರದ್ದಾಗಿದೆ, ನಿಜ. ನಿಮ್ಮ ಹೊಟ್ಟೆ ಉರಿಗೆ ನೀವು ಹಾರಾಡ್ತಾ ಇದ್ದೀರಾ, ನಿಮ್ಮ ರೋಷಕ್ಕೆ ನೀವು ಕೂಗಾಡ್ತೀರಾ, ನಿಮ್ಮ ಸಂಕಟಕ್ಕೆ ನೀವೆಲ್ಲ ಹೀಗಾಡ್ತಾ ಇದ್ದೀರಾ. ನನ್ನ ಮಾತು ಕೇಳಿ, ನಮಗಾಗಿರೋ ಸಂಕಟ ಇಷ್ಟೇ. ಈ ಹಳ್ಳಿನಲ್ಲಿ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಹಾಗೆ ನಾವು ಮುಖಂಡರಿದ್ದು ಇಂತಹ ಘಟನೆ ಜರುಗಿದ್ದಕ್ಕೆ ನಾವೆಲ್ಲರೂ ತಲೆ ತಗ್ಗಿಸ್ಕೊಂಡ್ಬಿಡ್ತೀವಿ. ಬೆಟ್ಟದ ಮೇಲಿರೋ ಚಾಮುಂಡೇಶ್ವರಿ ಸಾಕ್ಷಿ, ಆ ಗುಡ್ಡದ ಮೇಲಿರೋ ಗಣಪತಿ ಸಾಕ್ಷಿ, ಊರ ಮುಂದಲ ಆಂಜನೇಯನ ಸಾಕ್ಷಿ. ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲಪ್ಪ. ನಮ್ಮ ಹಳ್ಳಿ ಅನ್ನ ತಿಂದು ನಮ್ಮ ಹಳ್ಳಿ ಜನಕ್ಕೆ ದ್ರೋಹ ಮಾಡ್ತಿದ್ಯಾಂಬಾಗಿದೆ, ಜನಕ್ಕೆ ದ್ರೋಹ ಮಾಡಿ ಎದುರು ಮಾತಾಡ್ತಾ ಇದ್ಯಾ ಪಾಪಣ್ಣ? ಕಚ್ಚಿದ ಕಂಬಕ್ಕೆ ಕಳಿಸಿ ಅವನ್ನ ಪೊಲೀಸ್ ಸ್ಟೇಷನ್ಗೆ. ತಪ್ಪು ಮರೆಯಣ್ಣ, ಪೊಲೀಸು ಗೀಲೀಸು ಅಂದ್ರೆ ನಮ್ಮ ಹಳ್ಳಿ ಮರ್ಯಾದೆ ಉಳಿಯುತ್ತ? ಅವನಿಗೆ ನಾವು ಬುದ್ಧಿ ಕಲಿಸ್ತೀವಿ. ಸೊಸೈಟಿಲಿ ನಾಳೆನೇ ಹೊಸಬರ್ ಕೂರಿಸ್ತೀವಿ. ಅಕ್ಕಿ ಬೇಳೆ ಇಲ್ಲ ಅನ್ನೋ ಮಾತೇ ಇನ್ಮೇಲಿಲ್ಲ. ದಯಾನೇ ದಯಾಪ, ಅವನಿಂದ ನಿಮ್ಗೆ ಇಷ್ಟು ಸಿಕ್ತಪ್ಪ ನೋಡೋ, ಅದು ಇದುವರೆಗೂ ಈ ಸೊಸೈಟಿಲಿ ಆತರ ಸಿಕ್ಕೇ ಇರಲಿಲ್ಲ. ಏನಾದ್ರು ಗೊತ್ತಾಯ್ತಾ? ಆದ್ರೆ ಅವ್ನು ಅವ್ನ್ ಬಂದಿದ್ದಕ್ಕೆ ಚೆನ್ನಾಗ್ ಎಲ್ಲ ದೇವ್ರ ಕಣ್ಣು ಮಡಗಿರ್ಲಪ್ಪ ಅವ್ನ. ಅದು ಈ ತರ ಸಾಮಾನ್ಯ ಯಾವಾಗಲೂ ಸಿಕ್ಕಲ್ಲ. ಏ ರಾಜ, ನನ್ ಗಡಿಯಾರ ತಂದ್ಕೊಡು. ಕೊಟ್ಟಿದ್ದೀನಿ. ವಾಚ್ ಎಲ್ಲ ಜಿಲ್ಲೆ ಇಟ್ಟಿದ್ದಲ್ಲ ದಣಿ ದಣಿ, ವಾಚ್ ಇಲ್ಲ ದಣಿ. ಮನೆ ಹಾಳ ಸರಿಯಾಗಿ ಹುಡುಕು, ಅಲ್ಲೇ ಎಲ್ಲೋ ಇರ್ಬೇಕು. ವಾಚ್ ಪರ್ಸ್ ಎರಡು ಇಲ್ಲಿಟ್ಟಿದ್ದ ದಣಿ, ಪರ್ಸ್ ಇಲ್ಲ, ವಾಚ್ ಇಲ್ಲ. ಓಹೋ, ನಿನ್ ಪರ್ಸ್ ಇದೆ, ನನ್ನ ಗಡಿಯಾರ ಆ ಸೀಟ್ ನುಂಗ್ಬಿಡ್ತಾ? ನನ್ನ ಮಗನೇ, ನಿಜ ಬೊಗಳ್ತೀಯ ಇಲ್ಲ ಕೂತ್ ಬಿಡ್ಲ? ನನಗ್ ಗೊತ್ತಿಲ್ಲ ಬುದ್ಧಿ, ನಾನ್ ಕಳ್ತನ ಮಾಡಿಲ್ಲ ಬುದ್ಧಿ. ನಮ್ಮನೆ ಕಳ್ತನ ಹುಡ್ಕೋಣ ಬುದ್ಧಿ, ನಾನ್ ಕಳ್ತನ ಮಾಡಿಲ್ಲ ಬುದ್ಧಿ. ಇಲ್ಲ ಬುದ್ಧಿ, ನಮ್ಮಗ ನೀನ್ ನೋಡ್ದೇನ ಗಡಿಯಾರನ ಬೆಳಿಗ್ಗಿಂದ ಇಲ್ಲ ಐತ.
ಇವನೇ ಕಳ್ಳತನ ಮಾಡಿರಬೇಕು. ಸರಿ ಸರಿ ಇಲ್ಲಿಂದ ವಾಚ್ ಮುಗಿದು ಹೋಗಲಿ. ತಪ್ಪೇನು ಮುಂದೆ ಮಾತು ಬರೆದವನು ಅಂತ ಮರಕ ತೋರಿಸಿ ಕೆಲಸ ಕೊಟ್ರೆ ನನಗೆ ಕೈ ಚಳಕ ತೋರಿಸ್ತೀನಿ. ತಂದು ನೋಡಿ, ಇಂತ ನಮ್ಮಕ್ಕ ನಮಗ್ ಬೇಕಾಗಿಲ್ಲ. ನೀನಿಂತ ಹಲಾಲ್ ಕೋರ ಆಗೋ ಹೊಕ್ಕೆ ಕಾಲ. ಆ ದೇವ್ರು ನಿನ್ ನಾಲ್ಗೆ ಕಿತ್ಕೊಂಡು ಮೂಗನ್ ಮಾಡಿದ್ರು. ಇನ್ನು ಯಾಕೋ ಇಲ್ಲ ನಿಂತಿದ್ಯ, ಹೋಗ ಆಚೆಗೆ ಹೋಗ. ಆಗೋ ಹೊತ್ತಿಗೆ ಕಣ ಆ ದೇವ್ರು ನಿನ್ ನಾಲ್ಗೆ ಕಿತ್ಕೊಂಡು ಮೂಗನ್ ಮಾಡಿ. ಆ ದೇವ್ರು ನಿನ್ ನಾಲ್ಗೆ ಕಿತ್ಕೊಂಡು ಮೂಗನ್ ಮಾಡಿ. ನಾಲ್ಗೆ ಕಿತ್ಕೊಂಡು ಮೂಗನ್ ಮಾಡಿ. ಜಾಡಿಸಿ ಒದ್ದಿ ಅವರನ್ನು ಹೂ ಎಂದು ಭುಗಿ. ನಿನ್ನ ಮೂಗನೆಂದರೆ ಮೂಢನೆಂದರೆ ಜಾಡಿಸಿ ಒದ್ದಿ ಅವರನ್ನು ಥೂ ಎಂದು ಭುಗಿ. ನಿನ್ನ ಮೂಗನೆಂದರೆ ಮೂಢನೆಂದರೆ ಜಾಡಿಸಿ ಒದ್ದಿ ಅವರನ್ನು ಥೂ ಎಂದು ಭುಗಿ. ಮಾತನಾಡುವರು ಏನು ಮಾಡಿದರು ಜಗಳ ಅದನ್ನ ಚಾಡಿ ಮೋಸ ದ್ರೋಹ ಪಂಚನೆ ಕಾಣೆ. ಮಾತನಾಡುವರು ಏನು ಮಾಡಿದರು ಜಗಳ ಕದನ ಚಾಡಿ ಮೋಸ ದ್ರೋಹ ಪಂಚನೆ ಕಾಣೆ. ಮಾತನಾಡದೆ ಎದುರಿಸಿ ನಿಂತೆ ಕಂಡು ನೀನೆ ನೀನೆ ಕಂಡು ನೀನೆ ನೀನೆ ಜಾಡಿಸಿ ಒದ್ದಿ ಒದ್ದಿ ಅವರನ್ನು ಥೂ ಎಂದು ಭುಗಿ. ಪೈರು ಬೆಳೆಯುವುದು ಅನ್ನ ಕೊಡುವುದು ಮಾತು ಇಲ್ಲ ಕಥೆಯೂ ಇಲ್ಲ ಮೌನವಾಗಿ ನಿಂತೆ. ಪೈರು ಬೆಳೆಯುವುದು ಅನ್ನ ಕೊಡುವುದು ಮಾತು ಇಲ್ಲ ಕಥೆಯೂ ಇಲ್ಲ ಮೌನವಾಗಿ ನಿಂತೆ. ಅರಳಿ ನಲಿಯುವ ಹೂವು ನುಡಿಯುವುದೇ ಏಕೆ ಹೀಗೆ ಚಿಂತೆ ನಿನಗೇಕೆ ಹೀಗೆ ಚಿಂತೆ. ಜಾಡಿಸಿ ಒದಿ ಅವರನ್ನು ಥೂ ಎಂದು ಹುಗಿ.
ಗಿರಿಯು ಮೌನವು ನದಿಯು ಮೌನವು ಸೂರ್ಯ ಚಂದ್ರ ತಾರೆ ಮೋಡ ಗ್ರಹಗಳೆಲ್ಲ ಮೌನ ಗಿರಿಯು ಮೌನವು ನದಿಯು ಮೌನವು ಸೂರ್ಯ ಚಂದ್ರ ತಾರೆ ಮೋಡ ಗ್ರಹಗಳೆಲ್ಲ ಮೌನ ದುಡಿಯ ದೇವರೇ ಮಾತನಾಡಲು ಅಳದೆ ನಡೆಯ ಮುಂದೆ ನೀನಳದೆ ನಡೆಯ ಮುಂದೆ ಜಾಡಿಸೋದಿ ಅಷ್ಟೇ ಅವರನ್ನು ಧೂ ಎಂದು ಹುಗಿ ನಿನ್ನ ಮೂಗನೆಂದರೆ ಮೂಢನೆಂದರೆ ಜಾಡಿಸಿ ಒದಿ ಅವರನ್ನು ಧೂ ಎಂದು ಹುಗಿ ಎತ್ತಿನ ಗಾಡಿಗೆ ಲಾಯಕು ಏನಮ್ಮ ಮಂಗಳ ಇಕ್ಕಿದ್ದಾಗೆ ಬಂದ್ಬಿಟ್ಟೆ ಮತ್ತೆ ಮಾಡ್ಲಿ ಎಕ್ಸಾಮಿನೇಷನ್ ಎಲ್ಲ ಮುಗಿತು ಹುಡುಗಿರೆಲ್ಲ ಊರ್ಗೂಟ್ ಹೋಗ್ಬಿಟ್ರು ನಾನು ಬಂದ್ಬಿಟ್ಟೆ ಮತ್ ಯಾವಾಗ ಹೋಗ್ತೀಯಾ ಯಾಕೆ ನಾನು ನಿಮ್ ಮನೆಗೆ ಬರ್ಬಾರ್ದಾಗಿತ್ತಾ ಇವನ್ನೇನಮ್ಮ ಕೇಳ್ತೀಯ ನಿನ್ ಮನೆಗೆ ಬರೋದಕ್ಕೆ ಇವನ್ನೇ ಅಕ್ಕಮ್ಮ ಕೇಳ್ಬೇಕು ಹೋಗಮ್ಮ ಹೋಗು ಪ್ರಯಾಣ ದಯಾತ ರೆಸ್ಟ್ ಎತ್ಕೊಂಡು
ಸಾಕಪ್ಪ. ಯಾಕಣ್ಣ ಇಷ್ಟೊತ್ತು? ನಿಂಗ್ ಊಟ ಬಡ್ಸಕ್ ಬಂದಿದ್ದೀನಿ ಕಣೋ. ನಿನಗ್ ತಲೆನೋವು ಅಂತ ಹೇಳ್ತಿದ್ದಲ್ಲಮ್ಮ, ನೀನ್ ಹೋಗ್ ಮಲ್ಕೋ, ನಾನ್ ಬಡಿಸ್ತೀನಿ. ಯಾಕಣ್ಣ ಯಾಕೆ ಇಲ್ಲಿ ಏನಾಗಿದೆ? ಕೈ ತೋರ್ಸಣ್ಣ ತೋರ್ಸಣ್ಣ ಅಂದ್ರೆ ತೋರ್ಸಣ್ಣ ತೋರ್ಸಣ್ಣ. ಕಲ್ ಹೊಡಿಯೋ ಜಾಗದಲ್ಲಿ ನಿನಗೆ ಕೆಲ್ಸ ಸಿಕ್ತು ಅಂತ ಆ ರಂಗಪ್ಪನವ್ರು ಹೇಳ್ದಾಗ್ಲೆ ಅದು ಕಷ್ಟದ ಕೆಲ್ಸ ಅಂತ ಅನ್ಕೊಂಡೆ. ಅಣ್ಣ ಕೆಲ್ಸ ಬೇಡಣ್ಣ, ಬಿಟ್ಬಿಡಣ್ಣ ಕೆಲ್ಸನ. ಅಣ್ಣ ನಿನಗ್ ನಾನೊಬ್ಳು ಬಾರಣ. ಅಣ್ಣ ನನಗೊಂದು ತನ್ನ ಹಾಕೋದ್ ನಿನಗ್ ಕಷ್ಟನ. ನನಗ್ ಮದ್ವೆ ಬೇಡಣ್ಣ, ನನಗ್ ಮದ್ವೆ ಬೇಡಣ್ಣ. ನಿಮ್ ಕಷ್ಟ ನಾನ್ ನೋಡ್ಲಾರೆ ಬರ್ತೀನಿ. ರಾಮಣ್ಣ ಬದುಕಿರೋವರೆಗೂ ನಮ್ಗೆ ಯಾರಿಗೂ ತಲೆ ತಗ್ಗಿಸ್ಲೇ ಇಲ್ಲ. ನನ್ನ ಪ್ರೆಸಿಡೆಂಟ್ ಕುರ್ಚಿನೇ ಎಳೆಯೋದಕ್ಕೆ ಪ್ರಾರಂಭಿಸಿದ್ದ. ಈಗ ಅವನ ಮಗ ನಮ್ಮ ಹತ್ರನೇ ಚಾಕರಿ ಮಾಡ್ತವನೆ ಶಿವ. ಶಿವ ಚಾಕರಿ ಮಾಡ್ತಾ ಇದ್ದಾನೆ ಅಂತ ಯಾಕೆ ಹೇಳ್ತೀಯ? ಮಾಡ್ತಾನೆ ಇರ್ತಾನೆ. ಅವನು ಸಾಯೋವರೆಗೂ ನಮ್ ಮೂರು ಜನರ ಮನೇಲಿ ಕಸ ಬಳಿತಾನೆ ಇರ್ತಾನೆ. ಎತ್ತು ಶಿವ ಎತ್ತು. ದೇವ್ರದಿಂದ ನೀವು ದೊಡ್ಡ ಗಂಡಾದ್ರಿಂದ ಪಾರಾಗ್ಬಿಟ್ಟಿರ್ಕಂಡ್ರವ. ಈ ಪುಣ್ಯಾತ್ಮ ಪಾರ್ ಮಾಡ್ತಾ ಇನ್ನೇನ್ ಕೆಲಸ ಮಾಡ್ತಾ ಇದೀಯಾ? ನಿನ್ ಹೆಸರು? ನಾಗ. ನಾಗಪ್ಪನ? ಓ ನಾಗರಾಜ್ ಅಂತನ. ಇವನಿಗೆ ಮಾತು ಬರಾಕಿಲ್ಲ ಕಣ್ರವ್ವ ಮೂಗ. ಮೂಗನ ಇಂಥ ಒಳ್ಳೆ ಮನುಷ್ಯನಿಗೆ ಎಂಥ ಅನ್ಯಾಯ ಮಾಡ್ಬಿಟ್ಟ ದೇವರ. ಮದ ಅವ್ವ ನಮ್ ತಂದೆ ಬಂದಿದ್ರ? ಬಂದೋದ್ರವ್ವ. ಸರಿ ಇವನ್ನ ಈ ಕೆಲ್ಸನ ತೆಗ್ದಾಕ ಗೊತ್ತಾಯ್ತಾ? ಅವ್ರ ಹೇಳಿದ್ ಗೊತ್ತಾಯ್ತಾ? ನೀನ್ ಹೋಗಪ್ಪ. ಏನಾಗ ಈ ಕಡೆ ಹೋಗ್ತಾ ಇದೀಯ? ಮಾತು ಬರ್ತಿದ್ರು
ವಾಪಸ್ ಚೆನ್ನಾಗಿ ಬರ್ತೀನಿ. ಸರಿ, ಮನೆಗೆ ಹೋಗ್ತಾ ಇದೀಯಾ? ಏನಾಗ್ರಾಜ, ಕಲ್ಲೈನ್ ಮಗಳಿಗೆ ಕಲ್ಲಂತ ಮನಸ್ಸು ತಿಳ್ಕೊಬೇಡ. ಇನ್ಮೇಲೆ ನಿನ್ ಕೆಲ್ಸ ಇಲ್ಲಲ್ಲ, ನಮ್ಮನೇಲಿ, ನನ್ನ ಮನೇಲಿ ಹಿಂದೆ. ಹ್ಮ್, ನಾನೇ ನಿನ್ನ ಯಜಮಾನಿ. ನನ್ನೇ ಕಳ್ಳ ಅಂತಿದ್ಯಾನೋ? ಏನು ನಡ್ತಾ ಇದೀಯಾ? ಏ, ಅಲ್ಲಿ ಕಲ್ ಕುಟ್ಟು ಅಂದ್ರೆ ಇಲ್ಲೇನೋ ಕುಡ್ತಾ ಇದೀಯಾ? ಅಪ್ಪ, ಅವನ್ನ ಕರ್ಕೊಂಡು ಬಂದಿದ್ ನಾನೇಪ್ಪ. ನಿನ್ ಕಲ್ಲು ಹಿಡಿಯೋ ಕೆಲ್ಸಕ್ಕೆ ಬೇರೆಯವ್ರನ್ನ ಇಟ್ಕೋ, ನನ್ ಮನೆ ಕೆಲ್ಸಕ್ಕೆ ಇವ್ನ ಇಟ್ಕೋತೀನಿ. ನೀನೇನಮ್ಮ, ವಯಸ್ಸಿ ಬಂದ ಹೆಣ್ಮಕ್ಳು ಮನೇಲಿ ಇಂತ ಕಟ್ಟುಮಸ್ತಾದ ಹುಡುಗರನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಊರಿನ ಜನ ಜಾಗಟೆ ಹೊಡೆಯೋಲ್ಲೇನಮ್ಮ. ನೋಡು, ನಿನ್ ಕೆಲ್ಸಕ್ಕೆ ಬೇಕಾದ್ರೆ ಬೇರೆ ಹೆಣ್ಮಗಳನ್ನ ಗೊತ್ತು ಮಾಡ್ಕೊಡ್ತೀನಿ, ಕಳ್ಸಿವಿ ನಾಚಾಗ ಮೊದ್ಲು. ಅಪ್ಪ, ನೀನೀಗ ಅನುಮಾನ ಪಟ್ಟಿದ್ರಿಂದನೆ ಅಮ್ಮನ ಹೆಣಾಕೊಂಡು ಸತ್ತಿದ್ದ. ಅಯ್ಯೋ, ನಿಮ್ಮ ಅಮ್ಮನ ಸುದ್ದಿ ಎತ್ತ ಬೇಡಮ್ಮ, ನಿಮ್ಮ ಅಮ್ಮನ ಸುದ್ದಿ ಎತ್ತ ಬೇಡ. ಆಯ್ತು, ಇತ್ಕೊಂಡು ಹೋಗ್ಲಿ ಬಿಡು. ಏಯ್, ಏನು ಮಿಕ್ಕಿ 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 ಬೆಕ್ಕು ನೋಡ್ದಂಗ ನೋಡ್ತಾ ಇದ್ಯಾ? ಮುಚ್ಚಪ್ಪಾಯಿ, ಹೋಗ ಒಂದ್ ತಮ್ಗೆ ನೀರು ತಗೊಂಡ್ಬಾರ ಕುಡಿಯೋಕೆ. ಇಲ್ಲ, 12 ತಗೊಂಡ್ಬಾ, ತುಂಬಾ ಅಭಿಷೇಕ ಮಾಡ್ಕೊತೀನಿ. ಹೋಗ ಅಂದ್ರೆ ಮಾಡ್ತೀನಿ ನೋಡು. ಅಳಿಯ ಎಲ್ಲಿ? ಅಳಿಯನ, ನನಗ್ ಮಗಳೇ ಇಲ್ವಲ್ಲ, ಅಳಿಯ ಎಲ್ಲಿ ಬರ್ಬೇಕು? ನಿನ್ನ ಅಳಿಯ ಅಲ್ಲಪ್ಪ, ನನ್ನ ಅಳಿಯ. ಯಾರು? ಅಯ್ಯೋ, ನಿನ್ ಪುತ್ರ. ಓ, ಅಳಿಯ ಅಲ್ಲಪ್ಪ. ಅಪ್ಪಣ್ಣ, ಪರೀಕ್ಷೆ ಮುಗೀತಲ್ಲ, ಇನ್ನೂ ಯಾಕೆ ಬರ್ಲಿಲ್ಲ? ಅವನಿಗೆಲ್ಲ ಪಾಪುರ್ ಸತ್ತು, ಯೂನಿಯನ್ ಪ್ರೆಸಿಡೆಂಟ್, ಸ್ಪೋರ್ಟ್ಸ್ ಪ್ರೆಸಿಡೆಂಟ್, ಕ್ಲಬ್ ಪ್ರೆಸಿಡೆಂಟ್, ಯಾವ್ಯಾವ್ದು ಕೋ ಪ್ರೆಸಿಡೆಂಟ್. ನಾನು ಒಂದು ಕುರ್ಚಿ ಪ್ರೆಸಿಡೆಂಟ್ ಆದ್ರೆ ಆ ನನ್ನ ಮಗ ನಾಲ್ಕು ಪ್ರೆಸಿಡೆಂಟ್. ಅಷ್ಟೇ ಆಗ್ಲಿ, ಪ್ರೆಸಿಡೆಂಟ್ ಸ್ಥಾನಕ್ಕೆ ಅಂತ ಹುಟ್ಟಿರೋ ವಂಶ ಅಲ್ಲದೆ. ಸರಿಯಾಗಿ ಹೇಳ್ದೆ ಅಲ್ಲ ಪಾಪಣ್ಣ, ನನ್ನ ಮಗಳ ಮದ್ವೆ ವಿಷಯವಾಗಿ ಕಾಗದ ಬರಿ ಅಂತ ಹೇಳಿದ್ನಲ್ಲ. ಬರ್ದ ಕಾಗದ ಬರದೆ ಅವನು ಟೆಲಿಗ್ರಾಮ್ ಕೊಟ್ಟಿದ್ದಾನೆ ಈ ಮದುವೆ ಬೇಡ ಅಂತ. ಪಾಪಣ್ಣ, ಪಾಪಣ್ಣ, ನಾ ಸತ್ತೆ ಕಣವಪ್ಪ, ನಾ ಸತ್ತೆ. ಪಾಪಣ್ಣ, ಊರ ನೆಂಟಸ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಊರ್ ತುಂಬಾ ಡಂಗೂರ ಹೊಡೆದ್ ಬಿಟ್ಟಿದ್ದೀನಿ, ನಿನ್ನ ಮಗನೇ ನನ್ನ ಅಳಿಯ ಅಂತ. ನೋಡು, ನೀನ್ ಕೈ ಬಿಟ್ರು ನಾನ್ ನಿನ್ ಕಾಲ್ ಬಿಡೋಲ್ಲ ಕಣೋ. ಪಾಪಣ್ಣ, ಬಿಡೋಲ್ಲ ಕಣೋಪ್ಪ, ನಾನ್ ನಿನ್ ಕಾಲ್ ಬಿಡೋಲ್ಲ. ನೋಡು, ನಿನ್ನ ಅಂತ ಸಿತ್ತಕ್ ವರದಕ್ಷಿಣೆ ಕೊಡ್ಬೇಕು ಅಂತ ರಾತ್ರಿ ಅದನ್ನು ಕುಟ್ಟಿ 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 ಪೈಸಾ ಪೈಸಾ ಸೇರ್ಸ್ ಗಂಟ್ ಮಾಡಿದ್ದೀನಪ್ಪ. ಕಿಲಪ್ ಕಾಸು ಖರ್ಚು ಮಾಡ್ದೆ, ಒಪ್ಪತ್ ಊಟ ಮಾಡ್ಕೊಂಡು ಹರ್ಕಲ್ ಪಂಚೆ ಉಟ್ಕೊಂಡು ಕೂತ್ ಬಿದ್ದು ಛತ್ರಿಲೇ ವರ್ಷ ಕಾಲ ಕಳೆದಿದ್ದೀನಿ ಕಣೋ. ಪಾಪಣ್ಣ, ಕುಡ್ತೀನಪ್ಪ, ಇನ್ನೂ ಕುಡ್ತೀನಿ, ಇನ್ನೂ ಗಂಟು ದೊಡ್ಡದ್ ಮಾಡ್ತೀನಿ, ಎಲ್ಲ ನಿನ್ನ ಮಗನಿಗೆ ಒಪ್ಪಿಸ್ತೀನಿ ಕಣೋ. ಅಪ್ಪ, ಪಾಪಣ್ಣ, ಎಲ್ಲ ನಿನ್ನ ಮಗನಿಗೆ ಒಪ್ಪಿಸ್ತೀನಿ ಕಣೋ. ಪಾಪಣ್ಣ, ಎಷ್ಟೇ ಆಗ್ಲಿ, ನಮ್ ಕಲ್ಲಯ್ಯ ಅಲ್ವೇ? ಕಲ್ಲಯ್ಯೇಳ್ಬೇಡ, ನೀನು ಅನ್ನೋವರೆಗೂ ನಾನ್ ನಿನ್ ಕಾಲ್ ಬಿಡಾಕಿಲ್ಲ. ಕಲ್ಲಯ್ಯ ಹೇಳು ಅಂದ್ರೆ ಹೇಳ್ಬೇಕು, ಹೇಳು. ಎಲ್ಲ ಶಿವನಿಚ್ಛೆ ಅಲ್ವೋ ಪಾಪಣ್ಣ, ನಿನಗೆ ಪ್ರೆಸಿಡೆಂಟ್ ಕುರ್ಚಿ ಎಷ್ಟು ಭದ್ರಾನು, ಹಂಗೆ ನಮ್ಮ ನಮ್ಮ ಸಂಬಂಧಾನು ಅಷ್ಟೇ ಭದ್ರವಾಗಿರ್ಬೇಕಲ್ಲ. ಆಯ್ತಪ್ಪ. ಪಾಪಣ್ಣ, ಎಲ್ಲಿ ಎಲ್ಲಿ ಪಾಚಿ ಕೊಡು. ಆಯ್ತು ಬಿಡು. ಲಕ್ಕಪ್ಪ ತಗಳಪ್ಪ, ನೀನೇ ಇದಕ್ಕೆ ಸಾಕ್ಷಿ. ಹೋಗ್ಬಾ. ಏನಮ್ಮ ಇಷ್ಟೊತ್ತಿನಲ್ಲಿ ಇವನು ಎಲ್ಲಿಗಮ್ಮ ಹೊತ್ತ? ಪಕ್ಕದ ಹಳ್ಳಿಯಲ್ಲಿ ಹೊಸದಾಗಿ ದೇವಸ್ಥಾನ ಕಟ್ಟಿಲ್ವೇನಮ್ಮ? ಹೌದು, ಅಲ್ಲಿ ನಾಳೆ ಬೆಳಿಗ್ಗೆ ಉತ್ಸವ, ಕಲ್ಲೈನವ್ರಿಗೆ ಶಾಲು ಹೊತ್ತಿಸಿ ಗೌರವ ಮಾಡ್ತಾರಂತೆ. ಮಂಗಳ, ನಾನು ಹೋಗಿ ಬರ್ತೀನಮ್ಮ. ನೋಡು, ಮನೆ ಕಡೆ ಜೋಪಾನ, ದೀಪಗಳನ್ನೆಲ್ಲ ಹೆಚ್ಚಾಗಿ ಉರಿಸ್ಬೇಡ. ನೋಡು, ಆರಿಸ್ಬಿಟ್ಟು ಮಲಕೊಂಡ್ಬಿಡು. ನಾ ಬರ್ಲಾ?
ಜೊತೆ ನಡ್ಕೊಂಡು ಬಾರು ಅಂದ್ರೆ ದೊಡ್ಡದ ಗಾಡಿಲ್ ಕೂತಿದ್ಯಾ? ಯೋಗ್ಯಂ ತಂದು ಗಾಡಿಯಿಂದ ನಡ್ಕೊಂಡು ಬಾ. ಅಪ್ಪ, ಅವನೇನ್ ಮನುಷ್ಯ ಅಂತ ತಿಳ್ಕೊಂಡಿದ್ಯೋ ಮೃಗ ಅಂತ ತಿಳ್ಕೊಂಡಿದ್ಯೋ? ಸುಮ್ನೆ ರಾಮ, ಅವನ್ನ ಕೂರ್ಸ್ಕೊಳೋದ್ರೆ ನಾ ಸುಮ್ನೆ ಇರೋದು. ಬಿಡಿ ಆಗ್ತೇ ಹೋಗು, ನೀನ್ ಹೇಳ್ಕೊಂಡು ಹೋಗೋದು ಗಾಡಿ ನಮ್ಮ ಅಪ್ಪ ಏನು ಹೊತ್ಕೊಂಡು ಹೋಗಲ್ಲ. ಹೋಗು ಹೋಗು, ಧೈರ್ಯ ಕೂತ್ಕೋ. ಇಳಿಯೋ ಕೆಳಗೆ, ಇಳಿಯೋ ಕೆಳಗೆ, ಇಳಿಯೋ ಅಂದ್ರೆ ಕಾಲಿರೋದು ನಡಿಯೋಕೆ, ಕುತ್ತಿಗೆ ಇರೋದು ಕೂತಿರೋಕೆ, ಗಾಡಿ ಹಿಂದೆ ನಡ್ಕೊಂಡು ಬಾ. ಹೊಡಿಯೋ ಗಾಡಿ ಹೊಡಿಯೋ. ಅಯ್ಯ ಮೂಗ್ ನನ್ನ ಮಗನೇ, ಚಪ್ಪಲಿ ಬಿದ್ದಿದ್ ಕಾಣ್ಲಿಲ್ವೇನು ಅಲ್ಲಿ? ಏಯ್ ಏನು ನೋಡ್ತಿದ್ಯಾ, ತಗೊಂಡ್ ಬಾರೋ ಅದನ್ನ, ತಗೊಂಡ್ ಬಾರೋ ಅದನ್ನ, ಜಾರ್ ಒದ್ಬಿಡ್ತೀನಿ ನೋಡ್ತಾ ಅದನ್ನ. ಹೋಗ ನಿನ್ನ ಗಾಡಿಯಿಂದ ನಡ್ಕೊಂಡು ಬಾ ಅಂತ ಹೇಳಿದ್ ಯಾಕ್ ಗೊತ್ತೇನು? ಗಾಡಿಯಿಂದ ಏನಾದ್ರು ಕೆಳಗೆ ಬಿದ್ರೆ ಅಂತ ಗಾಡಿ ಒಳಗ ಹಾಕ್ಲಿ ಅಂತ. ಗೊತ್ತಾಯ್ತಾ? ಗಾಡಿ ಹೊಡೆಯೋ, ನಾವು ಮಾಡ್ಕೊಂತೀನಿ. ಈ ಊರ್ನಲ್ಲಿ ಹೇಳೋರು ಕೇಳೋರು ಗತಿ ಇದಾರೆ ಅನ್ಕೊಂಡಿದ್ದೀರಾ ಇಲ್ಲ ಅನ್ಕೊಂಡಿದ್ದೀರಾ? ಕೆರೆ ನೀರ್ನೆಲ್ಲ ನೀವು ನಾಲ್ಕು ಜನನೇ ಹಂಚ್ಕೊಂಡ್ಬಿಟ್ರೆ ಊರ್ನವ್ರ ಗತಿ ಏನು ಅಂತ ಕೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಹೀಗೇನಾದ್ರು ಮಾಡಿದ್ರೆ ತಪ್ಪು ದಂಡ ಹಾಕ್ಬಿಡ್ತೀನಿ. ಹೋಗಿ ಹೋಗಿ. ಹೋಗಿ ಬಾರೋ ಇಲ್ಲಿ. ನಮಸ್ಕಾರ ಪ್ರೆಸಿಡೆಂಟ್ರೆ. ಏನ್ ಬಂದೆ ಸೀತವ್ವ? ನಿಮ್ಮನ್ನ ನೋಡೋಣ ಅಂತಲೇ ಬಂದೆ. ಏನಂತಾನೆ ನಿನ್ನ ಮಗ ಮೂಗ? ಅನ್ನೋದಕ್ಕೂ ಆಡೋದಕ್ಕೂ ಏನಿದೆ? ಅಂದುಕೊಂಡಿದ್ದನ್ನ ಹೇಳೋದಕ್ಕಾಗ್ಲಿ, ಬೇಕಾದನ್ನ ಬೇಡೋದಕ್ಕಾಗ್ಲಿ ಶಕ್ತಿ ಎಲ್ಲಿದೆ ಅವನಿಗೆ? ಹಂಗ ಯಾಕೆ ಹೇಳ್ತೀಯ ಸೀತವ್ವ? ನಿನ್ ಮಗ ಏನ್ ಸಾಮಾನ್ಯನಾ? ಊದ್ ಬತ್ತಿ ಹಚ್ಚು ಅಂದ್ರೆ ಊರೂರೇ ಹಚ್ಕೊಂಡ್ ಬಂದ್ಬಿಟ್ಟಾನೆ ಅಂತ ಕಿಲಾಡಿ. ಏನೋ ತಪ್ಪು ಮಾಡ್ಬಿಟ್ಟ. ನೀವು ಈ ಊರಿಗೆ ತಂದೆ ಹಾಗೆ, ಇವನ ಅಪರಾಧನ ಹೊಟ್ಟೆಗೆ ಹಾಕೊಂಡು ಇವನ್ ಜೀವನಕ್ಕೊಂದು ದಾರಿ ಮಾಡ್ಕೊಡ್ಬೇಕು. ಎಂಥ ಸ್ಥಿತಿ, ಎಂಥ ಸ್ಥಿತಿ! ಅಯ್ಯೋ ಪಾಪ, ಒಂದ್ ಕಾಲದಲ್ಲಿ ನಿನ್ ಗಂಡ ರಾಮಣ್ಣ
ನನ್ನ ಮೇಲೆ ಮೀಸೆ ತಿರುವಿ ಮಣ್ಣು ಮುಗಿಸಿ ಊರ್ನೇ ಉದ್ಧಾರ ಮಾಡ್ತೀನಿ ಅಂತ ಹೊರಟ. ಇವತ್ ನೋಡಿದ್ರ ಅವನ ಹೆಂಡತಿ ಮಕ್ಕಳು ಕಂಡವ್ರ ಹತ್ರ ಕೈ ನೀಡಿ ಭಿಕ್ಷೆ ಬೇಡೋ ಗತಿಗೆ ಬಂದ್ರು. ನಿಂತ್ಕೊಳ್ಳು, ತಾಳಿದವನೇ ಬಾಳೋದು. ಯಾರಾದ್ರೂ ಏನಾದ್ರೂ ಅಂದ್ರೆ ಅದನ್ನ ನೋಡ್ಕೊಳ್ಳೋದು ಕಲಿಯೋ. ಈಗ ನೀವೇನಂತೀರ ಪ್ರೆಸಿಡೆಂಟ್ರೆ? ಯಾವುದಕ್ಕೆ? ಇವನಿಗೊಂದು ಕೆಲಸ ಅಂತ ಕೊಟ್ರೆ. ಪಾಪ, ನಾವೇ ಕೈ ಬಿಟ್ರೆ ಬಡವರು ಬದುಕೋದಾದ್ರೂ ಹೇಗೆ? ಸೀತವಾ, ಕಳಿಸು, ದನ ಮೇಯಿಸ್ಕೊಂಡಿರ್ಲಿ. ನಗು, ಪ್ರಶಾಂತ್ ಮಾಮ ನಿನ್ ಕೆಲಸ ಕೊಟ್ರಂತೆ. ಓಹೋ, ಇವಕ್ಕೆಲ್ಲ ನೀನೆ ಯಜಮಾನ ಅನ್ನು. ನಗು, ಪಾಪಣ್ಣ ಇದನಲ್ಲ ಮಹಾಪಾಕಡ, ಲಾರಿ ಲಕ್ಕಪ್ಪನಂಗು ನಮ್ಮಪ್ಪ ಕಲ್ಲೈನಂಗು ಪೆದ್ದ ಅಲ್ಲ. ಸರಿಯಾದ ಸಮಯ ನೋಡಿ ಅವನು ಚೆನ್ನಾಗಿ ಬುದ್ಧಿ ಕಲ್ಸು. ಸೂಟು ಹುಟ್ಟು ಹಾಕೊಂಡು ಕಾರ್ ಬಂದ ತಕ್ಷಣ ಬಾಯ್ ಬಂದಾಗ ಮಾತಾಡಬಹುದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಟ್ರೈ ಟು ಲರ್ನ್ ಮ್ಯಾನರ್ಸ್ ಫಸ್ಟ್. ಮ್ಯಾನರ್ಸ್ ವಂಡರ್ಫುಲ್. ಇದೇನು ಅಮೆರಿಕನ ಇಂಗ್ಲೆಂಡ್? ನಮ್ ಭಾಗಕ್ಕೆ ಸ್ವಿಟ್ಜರ್ಲೆಂಡ್. ಸೋತೆ ಸೋತೆ ಸೋತೆ. ನೀನು ಕಲೈನ್ ಮಗಳು ಮಂಗಳ ಅಲ್ಲ? ನೀನು ಅವನ ಮಗ ನರ್ಸಿಂಗ್ ಅಲ್ಲ? ಕರೆಕ್ಟ್. ಮಂಗಳ, ನಮ್ಮಪ್ಪ ನನ್ನ ಹತ್ತು ಕಾಗದ ಬಂದ್ರು ಮಂಗಳ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತ. ನಾನು ಬೇಡ ಅಂತ ಟೆಲಿಗ್ರಾಮ್ ಕೊಟ್ಬಿಟ್ಟೆ. ಎಂತ ದೊಡ್ಡ ನಷ್ಟ. ಖರ್ಚು 3 ರೂಪಾಯಿ ನಾನು ಕೊಟ್ಬಿಡ್ತೀನಿ. 3 ರೂಪಾಯಿ ಕೊಟ್ಟರೆ ಸಾಲದು, ನಿನ್ನೇ ನನಗೆ ಕೊಡ್ಬೇಕು. ಮಂಗಳ, ಐ ಲೈಕ್ ಯು, ಐ ಅಪ್ರಿಷಿಯೇಟ್ ಯು, ಐ ಲವ್. ಇಡ್ಬಿಡ್ತೀನಿ ಬಾ ಮೂಗ. ಏನ್ ಪಾಪಣ್ಣ, ಬರ್ತಾನೆ ಬರ್ತಾನೆ ಅಂತಂದಿ, ಎಷ್ಟೊತ್ತಾದ್ರೂ ನಿನ್ ಮಗ ಬರ್ಲೇ ಇಲ್ವೇ? ಎಷ್ಟಾದ್ರೂ ಪ್ರೆಸಿಡೆಂಟ್ರ ಮಗ ಅಲ್ವೇನೋ ಶಿವ. ದಾರಿಲಿ ಯಾವ ಸಂಘದವ್ರು ಅಡ್ಡ ಹಾಕಿದ್ರು, ಎಷ್ಟು ಮರ್ಯಾದೆ ಕೊಟ್ರು. ಅದು ಕಾರ್ ಬಂತು. ಲೇ ರಾಜ, ಗಿಡಗಾಯ ಹಾಕೋದಕ್ಕೆ ತೆಂಗಿನ ಕಾಯಿ ಕರ್ಕೊಡ್ತೇನೆ. ಸರಿ, ಏನು ನರ್ಸಿಂಗ ಇದೆಲ್ಲ? ವಾರ್, ಡಬ್ಲ್ಯೂ ಎ ಆರ್, ವಾರ್. ಯಾರ ಮೇಲೆ? ರಸ್ತೆಯಲ್ಲಿ ಸುಂದರವಾದ ಹುಡುಗಿ, ಆತಾನೆ 16 ವರ್ಷ ತುಂಬಿತ್ತು. ದಂತದಲ್ಲಿ ಕೆತ್ತಿದ ಬಂಬೆ, ಅಷ್ಟೊಂದು ಸುಂದರಿಯಾದ ಹುಡುಗಿ ಯಾರಪ್ಪ ಇದ್ದಾರೆ ನಮ್ಮೂರಲ್ಲಿ? ಅದೇ ನಿಮ್ಮ ನಾನು ಹೇಳೋದಿಲ್ಲ. ಅವಳ ತಂಟೆಗೆ ನೀ ಯಾಕೆ ಹೋದೆ? ನನ್ನ ಗಂಟಲ್ಲ, ಆ ಹೆಣ್ಣಿನ ಮೇಲೆ ಒಂದು ಬುಲ್ ಅಂದ್ರೆ ಒಂದು ಗೋಳಿ ಗುಡ್ರ ಹಾಕ್ತಾ ಅಟ್ಟಿಸ್ಕೊಂಬಂತು. ಯಾಕೋ, ಏನಾಯ್ತು? ಹೀಗೆ ನಾ ಸತ್ತೆ ಅಂತ ಹರಿಸ್ಕೊಂಡ್ಲು. ಆಮೇಲೆ ನಾನು ಆ ಗೂಳಿ ಮೇಲೆ ಹೀರೋ ತರ
ನುಗ್ಗಿದೆ, ಕೊಂಬನ್ನ ಹಿಡಿದೆ, ಹೋರಾಡ್ದೆ ಹೋರಾಡ್ದೆ, ಆ ಗುಳಿನ ಸೂಚು ಮಾಡಿದೆ. ಅಪ್ಪಾಜಿ, ಆ ಹೆಣ್ಣಿನ ಪ್ರಾಣನ ನಾನಿವತ್ತು ಉಳಿಸ್ತೆ. ಬೇಷ್ ಮಗನೇ ಬೇಷ್. ನರಸಿಂಗ್, ಈಗ ಹುಡುಗಿಯಲ್ಲಿ ಹುಡುಗಿ ಗುಳಿ, ಆ ಗುಳಿ ಹುಡುಗಿದೆ ಮನೆಗೆ ಅಟ್ಕೊಂಡದ್ದು. ನಿಂತ್ಕೊಳ್ಳು. ಲೇ ರಾಜ, ದೃಷ್ಟಿ ತೆಗೆಯೋ. ಅಪ್ಪಾಜಿ, ದೃಷ್ಟಿನ ನಾನಲ್ಲಿ ದೃಷ್ಟಿ ತೆಗೆಸ್ಕೊತೀನಿ. ಅಲ್ಲಿ ಹೊಡಿಯೋ. ಹುಲಿ ಹೊಟ್ಟೆಲ್ ಇಲಿ ಹುಟ್ಟುತ್ತಾ, ಹೆಣ್ಣು ಮಗಳು ಪ್ರಾಣ ಉಳಿಸದ ಧೀರ ಕಣೋ ನಿನ್ನ ಮಗ ಶಿವ. ಪುಣ್ಯಾತ್ಮರ ಮಗ ಪುಣ್ಯ ಕೆಲಸಾನೇ ಮಾಡ್ತಾನೆ. ಇಂಥ ಮಗನ ಹೆತ್ತ ನೀನು ಬಹಳ ಅದೃಷ್ಟವಂತ ಪಾಪಣ್ಣ. ಅವನ ನಮ್ಮನೇಲಿ ದನ ಕಾಯೋಕ್ ಬಂದಿದ್ದಾನೆ. ನೀನ್ ಹೇಳ್ತಾ ಇರೋ ಮಾತು ನನಗೆ ಅರ್ಥವಾಗ್ತಾ ಇಲ್ವಲ್ಲೋ. ಅಪ್ಪ, ಅಪ್ಪ, ದಡಿಯ ನನ್ನ ರಸ್ತೆಯಲ್ಲಿ ತಲೆ ಬಿಡ್ದು ಅಲ್ವೋ? ಅದೇನೋ ಗೂಳಿ ಹುಡುಗಿ ಹೋರಾಟ ಅಂದೆ. ಅಪ್ಪಜೆ, ಎಲ್ರಾದ್ರಿಗೂ ನಿಮ್ ಮಾನ ಉಳಿಸ್ಬೇಕು ಅಂತ ಹಂಗಂದೆ ಅಪ್ಪಜೆ. ಅವನು ನನ್ನ ಸಹಾಯ ಹೊಡೆದ್ಬಿಟ್ಟ. ಹೌದಾ? ಬಾ. ಯಾಕೋ ಅದಡಿಯ ಮಾಡಿದ್ದು. ಬಾ 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 ಇಲ್ಲಿ ಚಂಡಾಲ್ ನನ್ನ ಮಗನೇ, ನನ್ನ ಕಂದನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಹೊಡಿತೀಯನೋ? ಹೊಡಿತೀಯಾ? ಪಾಪಣ್ಣ, ಇವತ್ತಾದರೂ ಸಿಕ್ಕದಿಲ್ಲ ನೀನು. ನಿನ್ ವ್ಯವಹಾರ ಸರಿಗಿಲ್ಲ ಅಯ್ಯ. ಸ್ವಾಮಿ ಗಣೇಶರಾಯರೇ, ಇವಾಗ ಏನ್ ಮುಳುಗಿ ಹೋಗಿದ್ದು ಅಂತ? 2 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ 2 ಲಕ್ಷ ರೂಪಾಯಿ ತಗೊಂಡೋದವ್ ನೀನು 2 ವರ್ಷಗಳಾದ್ರೂ ತಿರ್ಸ್ಲಿಲ್ಲ. ತಗೊಂಡೋಗಿದ್ ಋಣಕ್ಕಾದ್ರೂ 1 ದಿವಸನೂ ನನ್ನ ಮನೆ ಕಡೆ ತಿರುಗಿ ನೋಡಿಲ್ಲ. ಕೊಟ್ಟ ತಪ್ಪಿಗೆ ನಾನು ನಿನ್ನ ಮನೆಗೆ ಎಸ್ಸಲಾಯ ಅಲಿಬೇಕು? ನೀನು ಮರ್ಯಾದಷ್ಟಲ್ಲ. ಸ್ವಾಮಿ ಗಣೇಶರಾಯರೇ, ಕೂಗಾಡೋದ್ರಿಂದ ಆ ವ್ಯವಹಾರ ಬಗ್ಗೆ ಹರಿತಾ? ಬನ್ನಿ ಸ್ವಾಮಿ, ಕೂತ್ಕೊಳ್ಳಿ, ನನ್ನ ಮಾತು ಕೇಳಿ. ನಾನು ಕೂತ್ಕೊಳಕ್ ಬರ್ಲಿಲ್ಲ ಅಯ್ಯ. ನನ್ನ ಹಣ ವಾಪಸ್ ಕೊಡ್ತೀವೋ ಇಲ್ಲ ಕೋರ್ಟ್ ಕಟ್ಟಿಸ್ತೋ? ಅಲ್ಲ ಸ್ವಾಮಿ, ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ ಅಂತಂದ್ರೆ ಕೋರ್ಟು ಕಚೇರಿ ಅಂತಿರಲ್ಲ, ಸ್ವಲ್ಪ ದಿವಸ ತಡ್ಕೊಳ್ಳಿ. ಇಷ್ಟು ದಿವಸ ತಡೆದಿದ್ದಾಯ್ತಲ್ಲ, ನನ್ನ ಹಣ ನನಗೆ ವಾಪಸ್ ಕೊಡ್ಬಿಡು, ಇಲ್ದೆ ಹೋದ ನಿನ್ನ ಆಸ್ತಿನೆಲ್ಲ ಜಪ್ತಿ ಮಾಡಿಸ್ಬಿಡ್ತೀನಿ. ಆಯ್ತು ಸ್ವಾಮಿ, ಒಟ್ಟಿನಲ್ಲಿ ನಿಮಗೆ ಹಣ ಮುಖ್ಯ, ನಾನು ಮುಖ್ಯ ಅಲ್ಲ. ಇನ್ನೊಂದು ವಾರದೊಳಗಾಗಿ ನಿಮ್ಮ ಹಣನ ನಿಮ್ ಬಾಗಿಲಿಗೆ ಮುಟ್ಟಿಸ್ತೀನಿ, ಆಯ್ತಲ್ಲ? ಸರಿ, ಇದೇ ಕೊನೆ. ಇನ್ನೊಂದು ವಾರದಲ್ಲಿ ನನ್ನ ಹಣ ನನ್ನ ಕೈಗೆ ತಲುಪಲಿಲ್ಲ, ನಿನ್ ಕೈ ಕೋಳ ಹಾಕಿ ಊರ್ ಮೆರವಣಿಗೆ ಮಾಡಿಸ್ತೇನೆ. ಯಾರಿಂದ? ಯಾವಾಗ? ಆ ಗಣೇಶ ರಾಯನ ಹತ್ರ 2 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ದೆ. ಕೊಡೋ ಸ್ವಲ್ಪ ತಡವಾಗಿದ್ದಕ್ಕೆ ಮನೆ ಹತ್ರ ಬಂದು ಮರ್ಯಾದೆ ಕಳೆದು ಬಿಟ್ಟ. ಅಷ್ಟೇ ಅಲ್ಲ ಶಿವ, ಆ ಮೂಗ ನನ್ನ ಮಗನ್ನ ದಾರಿನಲ್ಲಿ ಚಚ್ಚಿ ಮರ್ಯಾದೆ ತೆಗೆದುಬಿಟ್ಟ. ಮನೆ ಆಳಾಗ ಯಾಕೋ ಅಪ್ಪ ಮಕ್ಕಳ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಕಾಣ್ತದೆ. ನನ್ನ ಗ್ರಹಚಾರ ಯಾಕೆ ನೆಚ್ಚಿಗಿಲ್ಲವೋ, ಅವ್ರ ಗ್ರಹಚಾರ ಚೆನ್ನಾಗಿಲ್ಲ ಅಂತ ಹೇಳು. ಮುಗಯ್ಯ, ತಗೋ ಇದನ್ನ ತಗೊಳ್ಳೋ, ನಿನಗೆಲ್ಲ ತಗೊಳ್ಳೋ. ಪಕ್ಕದಲ್ಲಿ ಗಣೇಶರಾಜ್ ಗೊತ್ತಾ? ಹಾ, ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ಅವ್ರಿಗೆ ಇದನ್ನು ಕೊಟ್ಟು ಅವರೊಂದು ಪತ್ರ ಕೊಡ್ತಾರೆ, ತೆಗೆದುಕೊಂಬ. ಏಯ್,
ಗಾಡಿ ಇದೆ, ಅದರಲ್ಲಿ ನೀನು ಹೋಗು. ಚೆನ್ನಾಗಿ ಗೊತ್ತು ಕಣ, ಆ ಪಾಪ ನಾನು ನಿನ್ ಕೈಲಿ ಹಣ ಕಳಿಸಿದ ನಾಟಕ ಆಡಿ ನೀ ಇಲ್ಲಿ ಬರೋದೊಳಗೆ ನನ್ನ ಕೊಲೆ ಮಾಡಿಸಿ ಆ ಅಪರಾಧನ ನಿನ್ ತಲೆ ಮೇಲೆ ಹೊಡಿಸ್ಬೇಕು ಅಂತ ಮಾಡ್ರು ಸಂಚು ಕಣ. ಮನುಷ್ಯ ರೋಷದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಇಲ್ಲೋಡು ಇಲ್ಲೋಡು, ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಕಣ. ನೀ ಮನುಷ್ಯ ಅಲ್ಲಪ್ಪ, ನೀ ದೇವರು. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪ್ರಾಣ ಕಾಪಾಡ್ದೆ. ಓ ಪತ್ರನ ಕೊಡ್ತೀನಿ. ನಿಮ್ಮನ್ನ ನಂಬಿದ್ದಕ್ಕಿದೆ ನಾ ಮಾಡಿದ್ದು. ಈಗ್ಲೂ ಹೇಳಿದ್ದಾನೆ ನಾಳೆ ರಾತ್ರಿಗ ಗಣೇಶರಾಯರ್ನ ಹುಚ್ಚು ಬಾಯ್ ಅಲ್ವೋ. ನನ್ನ 2 ಲಕ್ಷ ರೂಪಾಯಿ ಹೋಯ್ತಲ್ಲೋ, ಹಣ ಹಾಳಾಗಿ ಹೋಗ್ಲಿ. ನಾನು ಮಾಡಿದ ಪ್ಲಾನ್ ಎಲ್ಲ ನಾಳೆ ಕೆಲಸ ಮಾಡಿಬಿಟ್ರಲ್ಲೋ. ಏಯ್, ನಿಮ್ ಮುಖನೇ ತೋರಿಸ್ಬೇಡಿ. ಸರಿ ರಂಗಪ್ಪ, ನಿಮ್ ಮಗನ ವಿಷಯ ಎಷ್ಟೋ ಸಲ ಹೇಳಿದ್ದಾನೆ. ಮೊನ್ನೆ ಒಂದು ಸಾಹಸ ನಾನು ಕಣ್ಣಾರ್ಕೊಂಡ್ಬಿಟ್ಟೆ. ನಿಜವಾಗ್ಲೂ ನೀವು ಬಹಳ ಪುಣ್ಯವಂತರಮ್ಮ. ಏನ್ ಪುಣ್ಯನೋ ಏನ್ ಕತೆ, ದುಡಿತೀನಿ ಅನ್ನೋ ಮಗನಿಗೆ ಒಂದು ಸರಿಯಾದ ಆಶ್ರಯ ಇಲ್ಲ, ಬೆಳೆದು ನಿಂತಿರೋ ಮಗಳಿಗೆ ಮದುವೆ ಮಾಡೋ ಶಕ್ತಿನೂ ಇಲ್ಲ. ಆ ವಿಷಯ ಮಾತಾಡಕ್ಕೆ ತಾಯಿ ನಮ್ ರಂಗಪ್ಪನ್ನು ಕರ್ಕೊಂಡು ಇಲ್ಲಿ ತನಕ ಬಂದಿರೋದು. ನಮ್ ರಾಮಣ್ಣ ಮಾಡಿದ ಪುಣ್ಯ ಈಗ ಫಲ ಕೊಡ್ತಿದೆ ಸೀತಮ್ಮನವರೇ. ನಮ್ ನಾಗರಾಜನ ಗಣೇಶರಾಯರೇ ಕೆಲ್ಸಕ್ಕೆ ಇಟ್ಕೋತಾರಂತೆ. ಇಷ್ಟೇ ಅಲ್ಲ, ಇವರೇ ಗಣ್ಣೋಡಿ ನಮ್ ರತ್ನಗೆ ಮದುವೆನೂ ಮಾಡ್ತಾರಂತೆ. ಎಷ್ಟೊಂದು ಭಾರ ನಮ್ಮ ಮೇಲೆ ಹೊರಿಸ್ತ್ರೆ. ನಾನ್ ಭಾರ ಹೊರಿಸ್ತಾ ಇಲ್ಲ ತಾಯಿ,
ನಿಮ್ ಮಗ ನನ್ನ ತಲೆ ಮೇಲೆ ಹೊರಿಸಿರೋ ಭಾರನ್ನ ಕಡಿಮೆ ಮಾಡ್ಕೊಳ್ಳಿ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಓಹೋ, ನಿನ್ ತಂಗಿಗ? ಏನಾಗು, ನಿನ್ ತಂಗಿಗ್ ಮದ್ವೆ ಅಂದ್ರೆ ಇಷ್ಟು ಸಂತೋಷ ಪಡ್ತೀಯಲ್ಲ, ಇನ್ ನಿನಗ್ ಮದ್ವೆ ಅಂದ್ರೆ ಎಷ್ಟು ಸಂತೋಷ ಪಡ್ತಿ? ನಾಗು ಬಾಯ್ಲಿ ಬಾಯ್ಲಿ. ಸರಿ, ನಾನ್ ಕೇಳ್ತೀನಿ, ಸತ್ಯೋಗ್ಲ ಹೇಳ್ತೀಯ. ನಿನ್ ಯಾರ ಕಂಡ್ರೆ ಇಷ್ಟ ಹೇಳ್ನಾಗು. ನಾಗಣ್ಣ, ನನ್ ಮಗುನ್ ಉಳಿಸ್ಕೊಟ್ಬಿಟ್ಟೆ, ನಿನ್ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ. ನಿನ್ನ ಮೊದಲು ಪ್ರೆಸಿಡೆಂಟ್ ಮಗ ತೋಟದ ಮೇಲೆ ಕುಳ್ಳು ಹುಡುಗಿನ ಕೆಡುತ್ತಾನೆ, ಅವ್ರ ಅಪ್ಪನಿಗೆ ಹೇಳ್ಬೇಕು. Thank you.
ಬರಣ. ಲೇ ಮುಗ, ಅನ್ಯಾಯವಾಗಿ ಕೊಂದ್ಬಿಟ್ಟಿಯಲ್ಲೋ. ತಳ್ಳೋ ಇವನ, ಎತ್ಕೊಳ್ಳೋ ಎತ್ಕೊಳ್ಳೋ, ನಡೆಯೋ ನಡೆಯೋ ಒಳಗಡೆ ನಡೆಯೋ ತಳ್ಳೋ. ಒಲೆ ಮಾಡಿದ್ದಾನೆ ನನ್ನ ಮಗನೇ. ಹೇಳಿಂಗ, ಇಲ್ಲಿ ನಡೆದಿರೋ ಸಮಾಚಾರ ಯಾರಿಗಾದ್ರೂ ಗೊತ್ತಾದ್ರೆ ನಿನ್ನ ಅಪ್ಪ ಪೊಲೀಸು. ಪೊಲೀಸ್ಗೆ ನಾನು ಫೋನ್ ಮಾಡ್ತೀನಿ, ಹೋಗು. ಪೊಲೀಸ್ ಸ್ಟೇಷನ್? ನಾನು ಪ್ರೆಸಿಡೆಂಟ್ ಪಾಪಣ್ಣ ಮಾತಾಡ್ತಿರೋದು. ನಮ್ಮ ತೋಟದ ಮನೇಲಿ ಕೊಲೆ ನಡೆದ್ಬಿಟ್ಟಿದೆ. ಬೇಗ ಬಂದ್ಬಿಡಿ. ಬನ್ನಿ ಬೇಗ ಬನ್ನಿ. ನನ್ನ ಮನೆಯಲ್ಲಿ ಇಷ್ಟ ದೂರ ಅಂತ ಹೇಳಿಕೆ ಅಂತ ಕರೆಸಲು ಹೇಳ್ತಿರಲ್ಲ. ಇಲ್ಲೇ ಇಲ್ಲೇ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ಆ ಮೂಗ ನಾಗರಾಜ ಕೊಲೆ ಮಾಡ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟ. ಮೂಗ, ನೀನ್ ಕೊಲೆ ಮಾಡ್ಲಂತ ನನಗೆ ಚೆನ್ನಾಗಿ ಗೊತ್ತು. ಪಾಪ ಹಣವಂತರು ಅವ್ರು ಸುಳ್ಳು ನಿಜ ಮಾಡ್ತಾರೆ, ನಿಜ ಅಂತ ಸುಳ್ಳು ಮಾಡ್ತಾರೆ. ನಿನ್ನಿದ್ರೆ ಪೊಲೀಸ್ ಬರೋದಿಲ್ಲ. ಇಲ್ಲಿಂದ ಹೊಟ್ಟೋಗು, ಹೋಗು. ನನ್ನ ಮಾತು ಕೇಳು, ನನ್ನ ಮಾತು ಕೇಳಪ್ಪ. ನಿನ್ನ ಕಂಡ್ರೆ ಇಲ್ಲಿ ಯಾರಿಗೂ ಆಗೋದಿಲ್ಲ. ನೀನು ಹೋಗಪ್ಪ, ದಯವಿಟ್ಟು ಹೊರಟೋಗು, ಹೋಗಪ್ಪ. ಹೋಗಪ್ಪ, ನಾನು ನೀನು ಮತ್ತೆ ಸಿಕ್ತೀನೋ ಇಲ್ವೋ ಗೊತ್ತಿಲ್ಲ. ನೀನು ನನ್ನ ಮಗುನ ಕಾಪಾಡಿದ ದೇವರು. ನಿನಗೊಂದು ನಿಜ ಸಂಗತಿ ಹೇಳ್ದೆ ಹೋದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಆವತ್ತು ನಿನ್ನ ತಂದೆ ರಾಮಣ್ಣವ್ರನ್ನ ಬಿಟ್ರೆ ಎದುರು ನಾಯಿಗೆ ಹಣ ಕೊಟ್ಟವರು, ಕೊಲೆ ಮಾಡಿಸ್ತವರು ಪಾಪಣ್ಣ. ಪಾಪಣ್ಣ ಹ್ಮ್
ಬಿಡಿ. ಇಷ್ಟು ದೊಡ್ಡ ಬಂಗಲೆ ಕಟ್ಟಿ ಕಾಡು ಅಂತ ಹೆಸರಿಟ್ಟಿದ್ದಾರೆ ಮುಟ್ಟಳ. ಮನೆಯಾಗಿರೋರು ಮನೆ ಹೋಗೋರನ್ನೆಲ್ಲ ಮೃಗಗಳು ಅಂತ ತಿಳ್ಕೊಂಡವನೋ ಏನೋ. ಅಲ್ಲ, ಕಾಡು ಅಂತ ಹೆಸರಿಡೋ ಬದಲು ಹುಡುಗ ಹೆಸರಿಟ್ಟಿದ್ರು ಚೆನ್ನಾಗಿರುತ್ತೆ. ರಂಗಪ್ಪ, ಈ ಅಶೋಕ್ ರಾಜ ಅನ್ನೋ ಯಾರು? ಕೋಟ್ಯಾಧೀಶ್ವರ ಅಂತೆ. ಅಮೆರಿಕದಲ್ಲಿ 6 ವರ್ಷ, ಅರೇಬಿಯಾದಲ್ಲಿ 6 ವರ್ಷ, ಆಸ್ಟ್ರೇಲಿಯಾದಲ್ಲಿ 6 ವರ್ಷ ವ್ಯಾಪಾರ ಮಾಡ್ಕೊಂಡಿದ್ರಂತೆ. ಈಗ ನಮ್ಮ ದೇಶದಾಗ ತಳಾ ಊರ್ ಬೇಕು ಅಂತ ಇಲ್ಲಿಗ್ ಬಂದವ್ರೆ. ಅದಕ್ಕೆ ಈಗ ಕಾಡಿಗೆ ಬಂದು ಸೇರ್ಕೊಂಡಿದ್ದಾನ. ಅದು ಸರಿ ರಂಗಪ್ಪ, ಅವನ ಪರಿಚಯ ನಿನಗೆ ಹಾಗಾಯ್ತು? ಪರಿಚಯನ? ನಾನು ಅವ್ರ ಹೆಸರು ಕೇಳಿದ್ದೆ ಈ ಪತ್ರಿಕೆ ನೋಡಿದಾಗ. ಓಹೋ, ಆಗ ಅದ್ ಸರಿ. ಇದೆಲ್ಲ ಯಾರು ಹೇಳಿದ್ರು, ಯಾರು ಕಳಿಸಿದ್ರು? ಅಶೋಕ್ ರಾಜನ್ ಲೇಡಿ ಸೆಕ್ರೆಟರಿ. ಓಹೋ, ಲೇಡಿ ಸೆಕ್ರೆಟರಿ ಬೇರೆ ಇದಾಳ? ಇದಾಳ ಅಲ್ಲಲ್ಲ ಕಪ್ಪನವ್ರೆ, ಇದಾರಾ ಅನ್ನಿ. ಅವ್ರಿಗೆ 4 ಜನ ಲೇಡಿ ಸೆಕ್ರೆಟರಿ ಇದಾರಂತೆ. ಒಬ್ಬೊಬ್ರು ಬೇಲೂರ್ ಶಿಲಾ ಬಾಲ್ಕಿ ಇದಾಗಿದಾರಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಹಂಗಾರೆ ಅಶೋಕ್ ರಾಜನ್ ಕಾರ್ಡ್ನಲ್ಲಿ ಬರೀ ಅಕ್ಷರನೇ ತುಂಬಿಕೊಂಡವ್ರೇನು? ಅವ್ರ ಸೆಕ್ರೆಟರಿ ಹೇಳಿದ್ಲು, ಅವ್ರಿಗಿನ್ನ ತುಂಬಾ ಚಿಕ್ಕ ವಯಸ್ಸಂತೆ, ಬೆಣ್ಣೆ ಅಂತ ಮನಸ್ಸಂತೆ, ದಾನ ಧರ್ಮದಲ್ಲಿ ಎತ್ತದ ಕೈ ಅಂತೆ, ಗುಣ ಅಪ್ಪ ಚಿನ್ನ ಅಂತೆ. ಅವನಷ್ಟು ಮರ್ಯಾದಸ್ತನಾಗಿದ್ದೆ, ಅವನಷ್ಟು ಗೌರವಸ್ತನಾಗಿದ್ದೆ, ನಮ್ಮನ್ನ ಖುದ್ದಾಗ ಬಂದ್ ನೋಡ್ನ, ವಿಚಾರಸ್ನ, ಕರದ್ನ. ಏಯ್, ನಾ ಊರ್ ಮುಂದ್ಗಡೆ ಇರೋ 3 ಗರುಡ ಗಂಬ ಅಂತ ಅವನಿಗೆ ಗೊತ್ತಿಲ್ಲ, ಎಲ್ರಿಗೂ ಕಳಿಸ್ದಂಗೆ ಒಂದ್ ಪತ್ರ ಕಳಿಸ್ಬಿಟ್ನ. ಸುತ್ತಮುತ್ತ 10 ಹಳ್ಳಿ ಮುಖ್ಯಸ್ಥರಿಗೆಲ್ಲ ಪತ್ರಿಕೆನ ನಾನೇ ಕೊಟ್ಟು ಬಂದಿ ಅಂತ ಹೇಳುದು ಆ ಹುಡುಗಿ. ಮುಚ್ಚಲೇ ಬಾಯಿ, ಅವ್ರಿಗೂ ನಮಗೂ ಎತ್ತಾಸ ಇಲ್ವಾ? ಏಯ್, ಹೇಳವನ್ಗೆ, ಕರೆಯದೇ ಬರುವನ, ಬರೆಯದೇ ಓದುವನ, ಬರಿಗಾಲದಲ್ಲಿ ನಡೆಯುವನ, ಮುಂದಕ್ಕೆ ನಿನ್ಗೆ ಗೊತ್ತಲ್ಲ ತಗೊಂಡದು. ಲೈ, ಅಶೋಕ್ ರಾಜನ್ ಹೇಳು, ನಮ್ಮೂರ್ಗೇನಾದ್ರೂ ಅವಮಾನ ಮಾಡಿದ್ರೆ ನಿನ್ ಕಾಡು ಸುರ್ಗಾರಾಗುತ್ತೆ ಅಂತ. ಸರಿನಾ? ಪಾಪಣ, ಹಾಗಾದ್ರೆ ನಾವು ಅಲ್ಲಿಗೆ ಹೋಗೋದ್ ಬೇಡ ಅಂತೀಯ? ಛೀ, ಮಾನಗೆಟ್ಟವನೇ, ಅವನು ಮನೆಗೆ ಹೋಗೋದಕ್ಕಿಂತ ಯಾವ್ದಾದ್ರೂ ಕೆರೆನಲ್ಲೋ ಬಾವಿನಲ್ಲೋ ಬಿದ್ದು ಸಾಯೋದ್ ಮೇಲು. ಏಯ್, ಎಲ್ರೂ ಚೆನ್ನಾಗಿ ಕೇಳ್ಕೊಳ್ಳಿ, ನಾವು ಸತ್ರು ನಮ್ಮ ಸಮಾಧಿನ ಅವನ ಕಾಡಿನಲ್ಲಿ ಮಾಡಬಾರ್ದು. ಇವತ್ತಿನಿಂದ ನಮ್ಮೂರ್ ಜನಕ್ಕೂ ಅವನು ಶತ್ರು. ಹಾಕಿ ಭಾಷಣ, ಶತ್ರು ಶತ್ರು. ಸರಿ ಮೇಡಮ್, ಓಕೆ ಮೇಡಮ್. ನಾವ್ಯಾರು? ಶುಕ್ರಕ್ ಸೆಕ್ರೆಟರಿ. ತಮ್ಮ ನೋಡಿ ಎಣ್ಣೆ ನೀರ್ ಹಾಕೊಂಡಷ್ಟು ತಂಪಾಯ್ತು, ಬರ್ತೀವಿ. ಆಹಾ ಆಹಾ, ಸಂತೋಷ ಬನ್ನಿ. ನಮಸ್ಕಾರ. ಇದೇನ್ ಬಂಗ್ಲಿ ಒಳಗ್ ಜಂಗ್ಲಿನೋ, ಜಂಗ್ಲಿ ಒಳಗ್ ಬಂಗ್ಲಿನೋ ಗೊತ್ತಾಗ್ಲಿಲ್ವೇ? ಮಂಗಳಿ ಹ್ಮ್
ಶತ್ರು ಕಾರಣ ಅಂದೆ ನನಗೆ ಕೈ ಕೊಟ್ಟು ಬಂದ್ಬಿಟ್ಟ. ನಾನು ಬರಬೇಕು ಅಂತ ಬರಲಪ್ಪ. ಈ ಅಶೋಕ್ ರಾಜ ಯಾರು, ಇವನ್ ಸ್ಥಳ ಎಷ್ಟು, ಇವನ್ ಆಳ ಎಷ್ಟು ಕಂಡು ಹಿಡಿಯೋಣ ಅಂತ. ನೀವ್ ಯಾಕೆ ಬಂದ್ರಿ? ನನ್ ಮಗಳ ಹೆಸರಿಗೆ ಇನ್ವಿಟೇಷನ್ ಬಂದಿತ್ತು. ನನ್ನ ಹೆಸರು ಗೊತ್ತಿಲ್ದೆ ಅವಳ ಹೆಸರು ಬರೆದು ಬಿಟ್ಟಿದ್ದಾರೆ ಅಂತ ಕೇಳೋದು. ತಾವ್ ಯಾಕೆ ಬಂದ್ರಿ? ನೀವಿಬ್ರು ಬಂದೇ ಬರ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ನೋಡಕ್ ಬಂದೆ. ಯೋ ನಮ್ಮೂಗಯ್ಯ. ಹೌದು ಮೂಗನೆ, ಚೆನ್ನಾಗಿ ನೋಡಿ. ಹೌದು ಅಂತೀಯ? ಕುಡಿ ಬಾ. ಬಾ, ಇವ್ರ ಮಂಗ್ಲ ಅಂತ ಕಲೆ ಆಗ್ತೋದು. ಬಾ, ಇವ್ರು ನರಸಿಂಗ ಅಂತ ಪಾಪಣ್ಣವ್ರ ಮಗ. ಹಲೋ, ಇವರು ರಂಗಪ್ಪ ಅಂತ. ನಮಸ್ಕಾರ. ಇವರು ವಿಶ್ವನಾಥಯ್ಯವರು. ಇವರು ಲಾರಿ ಲಕ್ಕಪ್ಪ ಅಂತ, ಅಲ್ಲಿಗೆ ಶ್ರೀಮಂತರು. ಇವರು ಪ್ರೆಸಿಡೆಂಟ್ ಪಾಪಣ್ಣ ಅಂತ, ಪ್ರತಿ ವರ್ಷ ಅನ್ನ ಪೋಸ್ಟ್ ಆಗಿ ಸೀಟ್ಗೆ ಬರ್ತಾರಂತ ಮಹಾ ವ್ಯಕ್ತಿ ಇವರು. ನಾನ್ ಹೇಳ್ತೀನಿ, ಕಂಬಳಿ ಗುಡು ಕಲ್ಲೇಶ್ವರಯ್ಯ ಅಂತ ತೊಟ್ಲೆ ಹೆಸರು, ಎಲ್ರು ನನ್ ಕಲ್ಲಯ್ಯ ಅಂತ ಕರೀತಾರೆ. ಒಂದಕ್ಕೆರಡು ಕಲ್ಲಯ್ಯ, ನೀವ್ ಹೇಳ್ದಂಗೆ ಒಂದ್ ಮೂಗಾನೆ, ಯಾರ ಹತ್ರ ಮಾತಾಡ್ತಾನೆ ಇಲ್ಲ. ಪೊಲೀಸ್ ಹೇಳ್ ಕಳ್ಸವ. ಲೇಡೀಸ್ ಅಂಡ್ ಜೆಂಟಲ್ಮನ್, ನಾನೇ ಅಶೋಕ್ ರಾಜ್. ಈ ಅಶೋಕ್ ರಾಜ್ ಯಾರು? ಯಾರು ಈ ಅಶೋಕ್ ರಾಜ್? ನಿಮ್ಮಂತ ಒಬ್ಬ ಮನುಷ್ಯ ಇಲ್ಲಿ ಯಾಕೆ ಬಂದೆ? ನಿಮ್ ಜೊತೆ ಒಂದಾಗ ಬದುಕಲಿಕ್ಕೆ, ವಾಸಕ್ಕೆ ಇದೇ ಸ್ಥಳ ಯಾಕೆ ಅರಿಸ್ತೆ? ಯಾಕೆ 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 ಸ್ಥಳ ಮಹಾತ್ಮೆ? ಕಲ್ಲಯ್ಯ, ಕಲ್ಲಯ್ಯ ಕೋಟಿ, ಪ್ರೆಸಿಡೆಂಟ್ ಪಾಪಣ್ಣ ಈ ಪ್ರಪಂಚದಲ್ಲೇ ಒಬ್ರು, ಲಕ್ಕಪ್ಪ ಮಾತ್ರ ಲಕ್ಷಕ್ಕೆ ಒಬ್ಬ. ಇಂಥ ಪುಣ್ಯಾತ್ಮವರು ಈ ಪುಣ್ಯ ಕ್ಷೇತ್ರದಲ್ಲಿ ನಾನು ವಾಸ ಮಾಡಬೇಕು ಅಂತ ಆಸೆ ಪಟ್ರೆ ಅದು ತಪ್ಪ? ಇಲ್ಲ ಇಲ್ಲ, ಖಂಡಿತ ತಪ್ಪಲ್ಲ, ನಮ್ಮ ಭಾಗ್ಯ. ಥ್ಯಾಂಕ್ ಯು. ಈ ಮನೆಗೆ, ಈ ಯಾರ ಮನೆಗೆ ನಾನು ಕಾಡು ಅಂತ ಹೆಸರಿಟ್ಟೆ? ಯಾಕೆ ಯಾಕೆ ಯಾಕೆ? ತಾವು ಕಾಡು ಅಂದ್ರು ಅದು ನಾಡೇ. ನಿಮಗಿರಲಿ ನಾಡು, ನನಗಿರಲಿ ಕಾಡು. ಕಾಡಿನ ಮಹಿಮೆ ಬಲ್ಲೆ ಏನು, ಕಾಡಿನ ಹಿರಿಮೆ ಬಲ್ಲೆ ನಾನು, ಕಾಡಿನ ನಡುವೆ ಶಾಂತಿ ಕಾಣುವೆನು. ನಿಮಗಿರಲಿ ನಾಡು, ನನಗಿರಲಿ ಕಾಡು. ಕಾಡಿನ ಮಹಿಮೆ ಬಲ್ಲೆ ಏನು, ಕಾಡಿನ ಹಿರಿಮೆ ಬಲ್ಲೆ ನಾನು, ಕಾಡಿನ ನಡುವೆ ಶಾಂತಿ ಕಾಣುವೆನು. ಊರಿನ ನಡುವೆ ಇರಲಾರದೆ ನೆಮ್ಮದಿಯನ್ನು ನಾ ಕಾಣದೆ, ಮೃಗಗಳಿಗಿಂತ ತಡೆಯಾಗದೆ ಬಾಳಲು ಬಯಸಿ ನಾ ಓಡಿದೆ. ಕಾನನದಲ್ಲಿ ಸ್ವಾರ್ಥವಿಲ್ಲ, ಕಾನನದಲ್ಲಿ ಮೋಸವಿಲ್ಲ, ಕಾನನದಲ್ಲಿ ಸ್ವಾರ್ಥವಿಲ್ಲ, ಕಾನನದಲ್ಲಿ ಮೋಸವಿಲ್ಲ. ಊರಲ್ಲಿ ಕಾಣುವ ವಂಚನೆ ಇಲ್ಲಿಲ್ಲ. ಅದಕ್ಕೆ ನಿಮಗಿರಲಿ ನಾಡು,
ನನಗಿರಲಿ ಈ ಕಾಡು, ಕಾಡಿನ ಮಹಿಮೆ ಪಲ್ಲೆ ಏನು, ಕಾಡಿನ ಹಿರಿಮೆ ಪಲ್ಲೆ, ನಾನು ಕಾಡಿನ ನಡುವೆ ಶಾಂತಿ ಕಾಣುವೆನು. ಸರ್ಪವ ಕಂಡರೆ ದೂರಾಗುವೆ, ವ್ಯಾಘ್ರವ ಕಾಣಲು ಹೋರಾಡುವೆ, ನರಿಗಳು ಬಂದರೆ ಮರೆಯಾಗುವೆ, ಮೊಸಳೆ ಕಂಡರೆ ನಾವೋಡುವೆ, ಹುಲಿಗಳು ಯಾರೋ ಊರಿನಲ್ಲಿ, ನರಿಗಳು ಯಾರೋ ಮನುಜರಲ್ಲಿ, ಹುಲಿಗಳು ಯಾರೋ ಊರಿನಲ್ಲಿ, ನರಿಗಳು ಯಾರೋ ಮನುಜರಲ್ಲಿ, ಅನುಭವ ಬಾರದೆ ಅರಿವುದು ಹೇಗಿಲ್ಲೇ. ಅದಕ್ಕೆ ನಿಮಗಿರಲಿ ನಾಡು, ನನಗಿರಲಿ ಈ ಕಾಡು, ಕಾಡಿನ ಮಹಿಮೆ ಬಲ್ಲೆ ಏನು, ಕಾಡಿನ ಹಿರಿಮೆ ಬಲ್ಲೆ, ನಾನು ಕಾಡಿನ ನಡುವೆ ಶಾಂತಿ ಕಾಣುವೆನು. ನಿಮಗಿರಲಿ ನಾಡು, ನನಗಿರಲಿ ಈ ಕಾಡು. ಅದೇ ಮೂಗು, ಅದೇ ಕಣ್ಣು, ಅದೇ ರೂಪ, ಏನು ವಿಚಿತ್ರ, ಒಂದು ಗೊತ್ತಾಗ್ತಾ ಇಲ್ವಲ್ಲ? ಹೌದು, ಹೇಗಾದ್ರೂ ಮಾಡಿ ಆ ಅಶೋಕ ರಾಜನಿಗೆ ನನ್ನ ಮಗಳನ್ನ ಮದುವೆ ಮಾಡಿಬಿಟ್ರೆ, ಅವನ ಅಶೋಕ ರಾಜ, ನನ್ನ ಮಗ ಅಶೋಕ ರಾಜ, ನಾನು ಅಶೋಕ ಮಾವ, ಆ ಕಾಡಿಗೆ ನಾನೇ ಅಶೋಕ ಚಕ್ರವರ್ತಿ. ಆ ಪಾಪಣ್ಣ, ಆ ಲಕ್ಕಪ್ಪ, ನನ್ನ ಕಾಲ ಕೆಳಗಿನ ಪುಣ್ಯಗಳು. ಆ ಲಾರಿ ತೊಳಿತಿದ್ ಮೂಗಾಯಲ್ಲಿ ಈ ಅಶೋಕ ರಾಜನಿಗೆ ಮಂಕದಿಣ್ಣೆ ಪಾಪಣ್ಣ ಅನುಮಾನ ಪಡ್ತಾನೆ. ಎಲ್ಲಾದ್ರೂ ಬೆಣಚ್ಕಲ್ಲು ವಜ್ರ ಒಂದೇ ಆಗತ್ತಾ? ಅಶೋಕ ರಾಜ ಅಲ್ಲ ಅವನು, ಅಶೋಕ ಚಕ್ರವರ್ತಿ. ಮದ್ರಾಸ್ನಲ್ಲೋ ಬಾಂಬೆನಲ್ಲೋ ಚೀಸ್ ಸಾಲ ಆಗ್ತಿಲ್ಲ ಅಲ್ವಾ? ನಾನ್ ಫೈನಾನ್ಸ್ ಮಾಡ್ತೀನಿ. ಬಾ ನನ್ ಜೊತೆ. ಅಷ್ಟಲ್ಲ, ಇಂಗ್ಲೆಂಡ್ ನಲ್ಲಿ 4 ಕೋಟಿ, ಸಿಂಗ್ ಅಮೆರಿಕದಲ್ಲಿ 14 ಕೋಟಿ, ಅಂಡ್ ಯು ನೋ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ 22 ಕೋಟಿ. ಎಷ್ಟು ಬೇಕು ನಿನಗೆ? No, Mr. Singh, you are the president's son. Arif, in that prestige, in your khelsa marfa, no? Get up. Boss? Yes, Sophia, what's it? Swiss bank ninda, Johnson phone madidare. Oh, I see. Mr. PM Singh. Singh, I'll be back in a moment. Huh? ಕೆಲಸ ಹುಡುಗರು ಯಾವಾಗಲೂ ಬಿಡಲ್ಲ. ಮಿಸ್ಟರ್ ಪಿ ಎನ್ ಸಿಂಗ್. ಸಿಂಗ್, ನಿಮ್ದು ಏನ್ ಕೆಲಸ? ಅದೇ ಫೈನಾನ್ಸ್. ಎಷ್ಟು ಬೇಕು ನಿಮ್ಗೆ ಸದ್ಯಕ್ಕೆ? ಒಂದು 50 ಲಕ್ಷ ರೂಪಾಯಿ ಆದ್ರೆ ಸಾಕು.
50 50 ಓನ್ಲಿ. ನಾಳೆ ಪ್ಲಾನ್ಸ್ ತಗೊಂಬನ್ನಿ, ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡೋಣ. ಓಕೆ ಸರ್. ಓಕೆ ಬಾಸ್. ನಾನ್ ನಂಬೋಲ್ಲ ಕಲಯ್ಯ, ನಂಬೋಲ್ಲ. ಸತ್ಯ ಧರ್ಮ ನೀತಿಯಿಂದ ನಡ್ಕೊಂಡ್ರು, 10 ಜನ್ಮ ಎತ್ತಿದ್ರು ಇಷ್ಟ ಹಣ ಗಳಿಸೋದಕ್ಕೆ ಸಾಧ್ಯವಿಲ್ಲ. ಹಂಗಾರೆ ಅಶೋಕ್ ರಾಜ್ ನಮ್ಮಗೆ ತಗರ ಬುಗರ ವ್ಯವಹಾರ ಎಲ್ಲ ಮಾಡ್ತಾನೆ ಅಂತನು. ಮತ್ತಿನ್ನೇನು ಕಲ್ಲಯ್ಯ, ಚಿಕ್ಕ ವಯಸ್ಸಿನಲ್ಲಿ ಎಲ್ಲೆಲ್ಲೋ ದೋಚ್ಕೊಂಡು ಈ ಊರಿಗೆ ಬಂದ್ಬಿಟ್ಟ, ಈಗ ಧರ್ಮರಾಯನಾಗ ಆಡ್ತಾ ಇದ್ದಾನೆ. ಏನ್ ಯೋಚನೆ ಮಾಡ್ತಿದ್ದಿ ಪಾಪಣ್ಣ? ಏನಿಲ್ಲ, ನಮ್ ನರಸಿಂಗ ಏನಾದ್ರೂ ನರಸಮ್ಮನಾಗಿದ್ದಿದ್ರೆ. ಯಾಕೆ? ಮಗಳ ಹುಟ್ಟಿದ್ರೆ ಅಶೋಕ್ ರಾಜನ್ಗೆ ಕೊಟ್ಟು ಮದುವೆ ಮಾಡಿ ಮನೆ ಅಡಿಯನ್ನು ಮಾಡಿಕೊಂಡು ಕೋಟಿ ಕೋಟಿ ರೂಪಾಯಿ ದೋಚಬಹುದಾಗಿತ್ತು. ಈಗಲೂ ಏನು ನಷ್ಟ ಆಗಿಲ್ಲ ಅಪ್ಪಾಜಿ, ಆ ಕೋಟಿಗೆ ಒಂದು ಕನ್ನ ಹಾಕಿದೀನಿ ಇಲ್ಲಿ ನೋಡಿ, ಅದರ ಸಿಂಪಲ್ ಸಿಂಪಲ್. ಎಲ್ಲಿತ್ತು ಮಿಸ್ಟರ್ ಅಶೋಕ್ ರಾಜ್, ಮೈ ಗುಡ್ ಫ್ರೆಂಡ್ ಅಂಡ್ ಹೂ ಇಸ್ ಗೋಯಿಂಗ್ ಟು ಬಿಕಮ್ ಮೈ ಗುಡ್ ಪಾರ್ಟ್ನರ್. ಯಸ್ ಕಮಿಂಗ್. ಹಲೋ ಅಶೋಕ್ ರಾಜ್. ಹಲೋ, ಐ ಆಮ್ ಪಿ ಎನ್ ಸಿಂಗ್ ಸ್ಪೀಕಿಂಗ್. ಯಸ್ ಓಕೆ. ಯಾರ ಹತ್ರ ಮಗ ಮಾತಾಡ್ತಾ ಇದ್ದಿದ್ದು? ಮಿಸ್ಟರ್ ಅಶೋಕ್ ರಾಜ್ ಅವರ ಪ್ರೈವೇಟ್ ಸೆಕ್ರೆಟರಿ. ಮಿಸ್ಟರ್ ಅಶೋಕ್ ರಾಜ್ ನನ್ನ ಅರ್ಜೆಂಟ್ ನೋಡ್ಬೇಕಂತೆ, ನಾ ಬರ್ತೀನಿ ಅಪ್ಪಾಜಿ. ಬಾರೋ ಮಗನೇ ಇಲ್ಲಿ. ಮಗ, ಅಶೋಕ್ ರಾಜ್ ನಿನ್ ಸ್ನೇಹಿತ ಅಲ್ಲ? ನೋಡು, ಪ್ರೆಸಿಡೆಂಟ್ ಅದಕ್ಕೂ ಇದಕ್ಕೆ ನಿಂತು ಬೇಜಾರಾಗ್ಬಿಟ್ಟಿದೆ, ಪಾರ್ಲಿಮೆಂಟ್ರಿಗೆ ನಿಂತ್ಕೋಬೇಕು ಅಂತ ಇದ್ದೇನೆ. ಅವನ ಹತ್ರ ಸ್ವಲ್ಪ ಹಣ ಕೊಡ್ಸ ಅಪ್ಪಾಜಿ. ನಾನು ಇಂಗ್ಲಿಷ್ ನಲ್ಲಿ ಟ್ರೈ ಮಾಡ್ತೀನಿ. ಅಲ್ಲಲ್ಲ ಪಾಪಣ್ಣ, ನಿನ್ನ ಮಗ ಏನು ಮುಂದೆ ಬರ್ದವನು? ಆ ಇನ್ಮ್ಯಾಗ ಅವನ್ ನಿನ್ ಕೈ ಸಿಗಾಕಿಲ್ಲ. ಬಾಸ್ ಎಲ್ಲಿ? ಬಾಸ್ ಮೇಲ್ಗಡೆ ಮಿನಿ ದೇಶ ಮೇಲಿದ್ದಾರೆ. ಮಿನಿ ಮಿನಿ ಎಲ್ಲಿದೆ ಮೈ ಡಿಯರ್? ಹನಿ ಹನಿ ಅಲ್ಲ, ಸೋಫಿ ಸೋಫಿ ಮೇಲ್ಗಡೆ ಇದ್ದಾರೆ. ವೆಲ್ಕಮ್ 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 ಮಿಸ್ಟರ್ ಸಿಂಗ್, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಮಿಸ್ಟರ್ ಸಿಂಗ್, ಇದು ಸ್ಪೆಷಲ್ ಸ್ಕ್ರೀನಿಂಗ್ ನಿಮ್ಗೋಸ್ಕರ. ಹಲೋ, ಸ್ಟಾರ್ಟ್ ಪ್ಲೀಸ್. ಮಿಸ್ಟರ್ ಸಿಂಗ್, ಹೇಗಿತ್ತು ಫಿಲ್ಮ್? ತಪ್ಪಾಯ್ತು ಸರ್, ಕ್ಷಮಿಸಿ ಸರ್, ಅಪರಾಧ ಆಯ್ತು ಸರ್. ಮಿಸ್ಟರ್ ಸಿಂಗ್, ಅಷ್ಟೊಂದು ಹಣ ರೂಮ್ ನಲ್ಲಿ ಇಟ್ಬಿಟ್ಟು ಅದನ್ನ ಭದ್ರಾ ಮಾಡದೆ ಹೊರಗೆ ಹೋಗ್ಲಿಕ್ಕೆ ಬಕ್ರ ಅನ್ಕೊಂಡಿದ್ದೀರ ನನ್ನನ್ನ? ಸಿಂಗ್, ಆ ರೂಮ್ ನಲ್ಲಿ ಒಂದು 16mm ಕ್ಯಾಮರಾ ಇಟ್ಟಿದ್ದೀನಿ. ಬಾಸ್, ವಾಟ್ಸ್ ಮ್ಯಾರ? ಐಜಿ ಸೈಬರ್ ಫೋನ್ ಮಾಡಿದ್ರು, ನಾಳೆ ಬಂದು ಪಿಕ್ಚರ್ ನೋಡ್ತಾರಂತೆ. ಯಾವ್ದು ಇದೆ ಪಿಕ್ಚರ್? ಆಸೆ ಪಟ್ಟ ಹಂಕ ಕೆಲಸ ಮಾಡಿದ್ಯಾ ನೀನೇ ಇಟ್ಕೋ. ಈ ಹಣದ ಬಾಬು ತೀರೋವರೆಗೂ ನನ್ನ ಗುಲಾಮನಾಗ್ಬಿದ್ದಿರ್ಬೇಕು. ಸೋಫಿ, ಇನ್ಸ್ಪೆಕ್ಟರ್ ಜನರಲ್ಗೆ ಫೋನ್ ಮಾಡು. 6:00 ಬೇಡಿ ಸರ್, ನಿಮ್ ತಮ್ಮ ಹೇಳ್ತೀನಿ ಸರ್, ನೀವು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀರಿ ಸರ್. That's like a good boy. ಸೋಫಿ, ಇವನಿಗೆ ದನ ಕಟ್ಟಿಗೆ ತಾಡು. ದಣಿ ದಣಿ ಮನೆ ತಾವ, ಅಶೋಕ್ ರಾಜ್ ಕಾರ್ ಬಂದೈತೆ, ನಿಮ್ಮನ್ನ ಈಗಲೇ ನೋಡ್ಬೇಕಂತೆ. ಹೌದಾ? ನನ್ನ ಮಗನ ಚಾತುರ್ಯನೇ ಚಾತುರ್ಯ, ಹೀಗ ಹೋದ ಹಾಗ ಕಳೆದ. ನಡಿ ನಿನ್ನೊಳಗೆ
ನೀವು ನಮ್ಮ ಹಸುಗಳಿಗೆ ತೊಂದರೆ ಕೊಡ್ತಾ ಇಲ್ಲ ತಾನೆ? ಏನಿಲ್ಲ ಸರ್, ತೊಂದರೆ ಏನು ಇಲ್ಲ. ಹ್ಯಾಪಿ ಸರ್. ಲಕ್ಷ್ಮೀ ಪುತ್ರರಿಗೆ. ಓ ನಮಸ್ಕಾರ ನಮಸ್ಕಾರ, ಬರ್ಬೇಕು ಬರ್ಬೇಕು. ಮೂರ್ತಿಗಳಿಗೆ ನಮಸ್ಕಾರ. ಏನ ಅಶೋಕ್ ರಾಜರು ದನದ ಕೊಟ್ಟಿಗೆಯಲ್ಲಿ? ಇದು ದನದ ಕೊಟ್ಟಿಗೆ ಅಲ್ಲ ಪ್ರೆಸಿಡೆಂಟ್, ನನ್ನ ಭಾಗಿಗೆ ಗೋತ ಇರೋ ದೇವಸ್ಥಾನ. ಸರಿಯ ಕೆಲಸ ಮಾಡಯ್ಯ. ನೋಡಿ ಪ್ರೆಸಿಡೆಂಟ್ ಸಾಹೇಬ್, ಇವರನ್ನ ಕೆಲ್ಸಾನೇ ಮಾಡಲ್ಲ, ಯಾವಾಗಲೂ ಕಾಮನಾಗಿರ್ಬೇಕು ನಾವು. ಶ್ರೀಮಂತರೇ, ಇವ್ರ ಹತ್ರ ಎಲ್ಲ ಯಾವ ರೀತಿ ಕೆಲಸ ತೆಗೆದುಕೊಳ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆಲ್ಲ ಇದೇ ಮದ್ದು. ಹಾ ನೋಡ್ತಾ ಇರಿ, ಲೇ ಕಳ್ಳ ಬಡ್ಡಿ ಮಗನೇ, ತೆಗೆದುಕೊಳ್ಳೋ ಕೂಲಿಗೆ ಸರಿಯಾಗಿ ದುಡಿಬೇಕು ಅನ್ನೋ ಪ್ರಜ್ಞೆ ಬೇಡ. ಅಯ್ಯೋ ಮುಂಡೇ, ನಿನಗೇನೋ ಒಂದು ದೊಡ್ಡ ರೋಗ? ಹಣ ಪ್ರೆಸಿಡೆಂಟ್ ರೈ, ಹಣ. ಇಲ್ಲ ಇಲ್ಲ, ಡಿಗ್ನಿಟಿ ಆಫ್ ಲೇಬರ್ ಇದೇ ನಮ್ಮ ಅಶೋಕ್ ರಾಜ ಪ್ರಿನ್ಸಿಪಲ್. ನೀವು ಅಷ್ಟೇ ಲೇಬರ್ ತರ ದುಡಿರಿ, ಫೈನಾನ್ಸ್ ಕರೆಕ್ಟ್ ಬಾಸ್? ಅಬ್ಸಲ್ಯೂಟ್ಲಿ ಕರೆಕ್ಟ್ ಮಿಸ್ಟರ್ ಪಿ ಎನ್ ಸಿಂಗ್. ಈ ಊರಿನಲ್ಲಿ ನಾನು ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ, ಅದಕ್ಕೆಲ್ಲ ನಿಮ್ ಸಹಾಯ ಅಗತ್ಯ. ನೀವು ಕೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ. ಕಲ್ಲಯ್ಯ ಲಕ್ಕಪ್ಪ ಕೊಡಿ, ನಮ್ಮ ಮೂರು ಕೈನೂ ನಿಮ್ ಕೈನಲ್ಲಿ ಒಪ್ಪಿಸಿದ್ವಿ. ಬೇಕಾದ್ದು ಮಾಡಿ, ಒಟ್ಟಿನಲ್ಲಿ ಉದ್ಧಾರ ಮಾಡಿ. ಮಾಡ್ತೀನಿ, ಈ ಅಶೋಕ್ ರಾಜ ಇಲ್ಲಿ ಬಂದಿರೋದೇ ನಿಮ್ಮನ್ನ ಉದ್ಧಾರ ಮಾಡಕ್ಕೆ. ಹಲೋ ಇನ್ಸ್ಪೆಕ್ಟರ್ ಜನರಲ್. ನಿಮ್ ತಮ್ಮ ಅಂತೀರಿ ಸರ್, ನಿಮ್ ಕಾಲಿಗೆ ಬಿಡ್ತೀರಿ ಸರ್, ಪೊಲೀಸ್ ಮಾತ್ರ ಫೋನ್ ಮಾಡಬೇಡಿ ಸರ್, ನಿಜ ಹೇಳ್ಬಿಡ್ತೀನಿ ಸರ್, ನಾನು ಒಂದ್ ಕೊಲೆ ಮಾಡ್ಬಿಟ್ಟಿದ್ದೀನಿ ಸರ್. ನೀನು ಕೊಲೆ ಮಾಡಿದ್ಯ? ಯಾರನ್ನ? ಒಂದು ಕುರುಡಿ ಹುಡುಗಿನ ಕೊಲೆ ಮಾಡ್ಬಿಟ್ಟೆ ಸರ್. ಕುರುಡಿ ಹುಡುಗನ ಕೊಲೆ ಮಾಡಿದ್ಯಾ? ಆದ್ರೂ ಜೈಲು ಅಲ್ಲಿಲ್ಲ, ಆಚೆ ಇದೆಯಾ, ಮಜಾ ಮಾಡ್ತಾ ಇದೆಯಾ, ಹೇಗೆ ಸರ್? ಆ ಹುಡುಗಿನ ಕೊಲೆ ಮಾಡ್ಬಿಟ್ಟು ಒಬ್ಬ ಮೂಗ ತಲೆ ಮೇಲೆ ಕೊಲೆನ ಹೊರಿಸ್ಬಿಟ್ಟು ಅವನ ಜೈಲಿಗೆ ಕಳಿಸ್ಬಿಟ್ಟೆ ಸರ್. ಮೂಗ? ಯಾವ ಮೂಗ? ಮೂಗ ನಾಗರಾಜ್ ಅಂತ ಸರ್. ನಾಗರಾಜ್? ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಅಶೋಕ್ ರಾಜ್ ಮೋಸ, ಮೋಸ ಅಶೋಕ್ ರಾಜ್ ಮೋಸ. ನರಸಿಂಗ ಅಶೋಕ್ ರಾಜ್ ಅಲ್ಲ, ನಿನ್ನ ಮನೆ ದನ ಕಾಯ್ತಿದ್ ಮೂಗ. ಇನ್ಸ್ಪೆಕ್ಟರ್. ಅಶೋಕ್ ರಾಜ್ರೆ ನಮಸ್ಕಾರ, ಅಶೋಕ್ ರಾಜ್ರೆ ನಮಸ್ಕಾರ. ಓ ಲಕ್ಕಪ್ಪ ಲಕ್ಕಪ್ಪ ಲಕ್ಕಪ್ಪ, ಬನ್ನಿ 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 ಬನ್ನಿ. ಏನೋ ಬರ ಹೇಳಿದ್ರಂತೆ, ಏನಾಗ್ಬೇಕಾಗಿತ್ತು ಹೇಳಿ? ನಿಮ್ಮ ದರ್ಶನದಿಂದ ನಾನು ಧನ್ಯನಾದ ಮಹಾಪ್ರಭು ಅಪ್ಪಣೆ ಆದ್ರೆ. ಏನಿಲ್ಲ, ನಿಮ್ಮ ಹತ್ರ ಒಂಚೂರು ಕೆಲಸ ಇತ್ತು. ಐ ವಾಂಟೆಡ್ ಅ ಫೇವರ್ ಫ್ರಮ್ ಯು. ಅಯ್ಯೋ ಅದಕ್ಕೇನಂತೆ ಹೇಳಿ, ನಿಮ್ ಕೆಲಸ ಮಾಡೋದಕ್ಕೆ ನಾವಿರೋದು? ಏನಿಲ್ಲ, ನಾಳೆ ನನ್ನ ಬರ್ತೇ ಏನೋ, ಹುಟ್ಟಿದ ಹಬ್ಬ ಅದಕ್ಕೆ. ಹ್ಯಾಪಿ ಬರ್ತ್ಡೇ. ನಾಳೆ ನಾಳೆ ಸೊ ಏನೋ, ತುಂಬಾ ಜನ ಗೆಸ್ಟ್ಸ್ ಬರ್ತಾ ಇದ್ದಾರೆ, ಒಂದು 500 ಮೂಟೆ ಅಕ್ಕಿ ಬೇಕಾಗಿತ್ತು. ಫುಡ್ ಮಿನಿಸ್ಟರ್ ಹೇಳಿದ್ರೆ ತಕ್ಷಣ ಏರ್ಪಾಡು ಮಾಡ್ತಾ ಇದ್ರು, ಆದ್ರೆ ಚಿಕ್ಕ ಕೆಲಸ ಸಣ್ಣ ಪುಟ್ಟ ಕೆಲಸ ಅವ್ರಿಗೆ ಯಾಕೆ ತೊಂದ್ರೆ, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. 500 ಮೂಟೆ ಅಂದ್ರೆ ಅಷ್ಟೊಂದು? ನನಗೆ ಗೊತ್ತು ನಿಮ್ ಮನೇಲಿ ಅಷ್ಟೊಂದು ಸ್ಟಾಕ್ ಇರಲ್ಲ ಅಂತ, ಆದ್ರೆ ನೀವು ಪಾಪಣ್ಣ ಯುಎನ್ ಸೊಸೈಟಿಗೆ ತಲುಪಾಯ ಇದ್ದಾಗ, ಮತ್ತೆ ನಿನ್ನೆ ಹೊಸ ಸ್ಟಾಕ್ ಬಂದಿದೆ ಅಂತೆ. ಆದ್ರೂ ಓ ಲಕ್ಕಪ್ಪ ಲಕ್ಕಪ್ಪ ಲಕ್ಕಪ್ಪ, ಫ್ರೀ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಕೇಳ್ತಾ ಇಲ್ಲ ನಾನು. ಒಂದ್ ಮೂಟಿಗೆ ಎಷ್ಟು ಬೆಲೆ ಆಗುತ್ತೆ ಅದ್ರ ಡಬಲ್ ತಗೊಂಬಿಡಿ, ಅಂದ್ರೆ ನನ್ನ ಹತ್ರ ಇರೋ ಹಣ ಬೇರೆ ಕಡೆ ಯಾಕೆ ಹೋಗ್ಬೇಕು? ನಿಮ್ ಜಾಬ್ನಲ್ಲೇ ಇರ್ಲಿ, ಅಡ್ವಾನ್ಸ್ ಕೊಡ್ಲ ಬಿಡ್ಬಿಡಿ, ಪೂರ್ತಿ ಹಣ ಒಟ್ಟಿಗೆ ತಗೊಂಡ್ಬಿಡ್ತೇನೆ. ಮತ್ತೆ ಅಕ್ಕಿ ಇವತ್ ರಾತ್ರಿನೇ ಸಾಗಿಸ್ಬಿಡ್ತೇನೆ. ಸಾಗಿಸ್ಬಿಡಿ. Thank you.
ಅಶೋಕ್ರಾಜ್ರೆ ಯಾರು? ನಾನು ಲಕ್ಕಪ್ಪ. ಓ ಲಕ್ಕಪ್ಪ, ಏನ್ ಸಮಾಚಾರ? ಪೊಲೀಸ್ನವ್ರು ಅಟ್ಟಿಸ್ಕೊಂಡು ಬರ್ತಾ ಇದಾರೆ. ಯಾಕೆ ನೀವು ಅಕ್ಕಿ ಬೇಕು ಅಂತ ಹೇಳಿದಲ್ಲ ಸರ್, ಪೊಲೀಸ್ನವ್ರು ಅಟ್ಟಿಸ್ಕೊಂಡು ಬರ್ತಾ ಇದಾರೆ. ನನಗೆ ಅಕ್ಕಿನ ದಯವಿಟ್ಟು ನನ್ನ ಕಾಪಾಡಿ, ಪ್ಲೀಸ್ ಸೇವ್ ಮೀ, ಕಾಪಾಡಿ. ಒಂದು ಅರ್ಥ ಆಗ್ತಾ ಇಲ್ಲ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಐನೂರು ಮೂಟೆ ಅಕ್ಕಿ ಬೇಕು ಅಂತ ನೀವೇ ಹೇಳಿದ್ರಲ್ಲ ಸರ್. ಐನೂರು ಮೂಟೆ ಅಕ್ಕಿ ನನಗೆ? ನಾನು ಯಾವಾಗ ಹೇಳಿದ್ದೆ? ಓ ಅಶೋಕ್ರಾಜ್ರೆ, ದಯವಿಟ್ಟು ನನ್ನ ಕಾಪಾಡಿ. ಓ ಮಿಸ್ಟರ್ ಅಶೋಕ್ರಾಜ್, ಈ ಮನುಷ್ಯ ಲಾರಿ ತಂದು ಸೊಸೈಟಿಯಿಂದ ಅಕ್ಕಿ ಮೂಟೆಗಳನ್ನ ಕಳ್ತನ ಮಾಡ್ತಿದ್ದ. ಲಾರಿಗಳನ್ನು ಸೀಸ್ ಮಾಡಿದ್ದೀರಾ ತಾನೆ? ಎಳ್ಕೊಂಡೋಗಿ ಫ್ರಾಡ್ ನ. ಇಂಥ ಸಮಾಜ ಘಾತಕರು ಒಳಗಡೆ ಇದ್ರೆ ಕ್ಷೇಮ. ಅಶೋಕ್ರಾಜ್ ಮೋಸ ತಕ್ಕ. ಅಶೋಕ್ರಾಜ್ ಅಲ್ಲ ಲಕ್ಕಪ್ಪ, ನಿನ್ನ ಲಾರಿ ತೊಳೆತಿದ್ದ ಮೂಗ. ಅವತ್ತು ನನ್ನ ಮೇಲೆ ಕಳ್ತನ ಹೊರಿಸಿ ಹಗ್ ದಬ್ಬದೆ ನೀನು. ಇವತ್ತು ನಿನ್ನ ಯೋಗ್ಯತೆ ಪ್ರದರ್ಶನ ಮಾಡಿಸಿ ಒಳಗೆ ಕಳಿಸ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ಟೇಕ್ ಹಿಮ್ ಅವೇ. ಮಿಸ್, ಎಸ್ ಮಿನಿಟ್ ಪ್ಲೀಸ್. ಕಮ್ಯ, ನೀವು ಕಲ್ಲಯ್ಯನ್ ಡಾಕ್ಟರ್ ಅಲ್ಲ? ಹೌದು. ನಿಮ್ಮ ಹೆಸರೇನು? ಮಂಗಳ. ಮಂಗಳ, ವಾಟ್ ಅ ಬ್ಯೂಟಿಫುಲ್ ನೇಮ್, ವಾಟ್ ಅ ಬ್ಯೂಟಿಫುಲ್ ಬಾಡಿ ಅಂಡ್ ವಾಟ್ ಬ್ಯೂಟಿಫುಲ್ ಚೀಕ್ಸ್. ನಿಮ್ ಕೆನ್ನೆಗಳು ಒಳ್ಳೆ ಆಪಲ್ ಇದಾಗಿದೆ. ಆಪ್ ಮಂಗಳ, ಮಂಗಳ, ವಾಟ್ ಅ ಬ್ಯೂಟಿಫುಲ್ ಫಿಗರ್, ವಾಟ್ ಅ ಬ್ಯೂಟಿಫುಲ್ ಬಾಡಿ. ಮಂಗಳ, ಮಂಗಳ, ಮುಸ್ಕೊಡು ಮಂಗಳ, ಐ ಲವ್ ಯು ಡಾರ್ಲಿಂಗ್. ಐ ಮಾಡಿ ಸ್ವಾಮಿ ಲಕ್ಷ್ಮೀ ಪುತ್ರರೇ, ಸ್ವಾಮಿ ಶ್ರೀಮಂತರೇ, ಸ್ವಾಮಿ ದಯಮಾಡಿಸ್ಬೇಕು, ದಯಮಾಡಿಸ್ಬೇಕು. ಹೊಡೀರಿ ಕೆನೆ, ಹೊಡೀರಿ ಕೆನೆಗೆ ಹೇಳ್ತೀನಿ. ತಂಪಾಯ್ತು ಜೀವ ಕ್ಷಾರಿ, ತಂಪಾಯ್ತು. ಯಾರು ಇಲ್ಲ ತಾನೆ? ಯಾರು ಇಲ್ಲ. ಯಾಕೆ? ಶ್ರೀಮಂತರು ಅಂದ್ರೆ ಸಾಕ್ಷಾತ್ ದೇವ್ರ ಸಮಾನ, ದೇವ್ರ ಸಮಾನ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನನ್ನಮ್ಮ ನೀನು, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಏನಿದು ಸ್ವಾಮ್ಯಾರ, ನಾನು ಹೆಣ್ಣೆತ್ತೋನು ಬಡವ, ನಿತ್ಯ ಮಾಡೋ ಲಕ್ಷ್ಮೀ ಪೂಜೆ ಪ್ರಭಾವ ನನ್ ಕಣ್ಣು ನಿಮ್ ಮೇಲೆ ಬಿತ್ತು, ನಿಮ್ ಕಣ್ಣು ಅವಳ ಮೇಲೆ ಬಿತ್ತು. ಅವಳನ್ನ ಹೊಡೀರಿ, ಹೊಡೀರಿ, ಚಚ್ಚಿ, ಕೈ ಬಿಡಬೇಡಿ. ಅಂದ್ರ ನೀವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ, ನನ್ನ ಅಳಿಯಂದ್ರಬೇಕು ಕುಬೇರ ಪ್ರಭು. ಯಾಕೆ ನಿಂತಾ ಇದ್ದೀರಿ ಪ್ರಭು? ಕೋಟ್ ಕೊಡಿ. ಎಲ್ಲಯ್ಯ ಹುಡುಗಿಯನ್ನ ಕಂಡ್ರೆ ಹುಡುಗಾಟ ಆಡೋ ಹುಚ್ಚ ನಾನು. ನಿಮ್ ಮಗಳ ಜೊತೆ ಸ್ವಲ್ಪ ತಮಾಷೆ ಮಾಡ್ದೆ, ಅದನ್ನು ನಿಜ ಅಂದ್ಕೊಂಡಿದ್ದೀರಾ? ಅದು ಸುಳ್ಳಾದ್ರೂ ಪರವಾಗಿಲ್ಲ ಮಹಾಸ್ವಾಮಿ, ನಿಮ್ಮ ಸಂಬಂಧದಿಂದ ನನ್ನ ಹೆಸರು ದಪ್ಪವಾಗಿ ಅಲ್ಲಿ ಓಡಾಡ್ಬೇಕು. ಅಲ್ಲ ಇದು ನನ್ನ ಆಸ್ತಿಯಲ್ಲಿ ಕಾಲು ಭಾಗ ಮಾತ್ರ. ಇದು ಬಿಟ್ರೆ ರೊಮೇನಿಯಾ, ಸೈಬೇರಿಯಾ, ಯುಗೋಸ್ಲಾವಿಯಾ, ಚೆಕೋಸ್ಲೋವಾಕಿಯಾನಲ್ಲಿ ಕೋಟಿ ಕೋಟಿ ಕೊಳಿತಾ ಇದೆ. ಇಂಥ ಅಶೋಕ್ ರಾಜ್ನಿಗೆ ಮಾವನಾಗವನು ಹೇಗಿರ್ಬೇಕು?
ನೋಟು ಪ್ರಿಂಟ್ ಕುಟ್ಟೋನಾಗಿರ್ಬೇಕು. ಏನ್ ಮಾಡ್ಲಿ, ನಸೀಬ್ ಡೊಂಕಾಗಿ ಕಲ್ ಕುಡ್ತಾ ಇದ್ದೀನಿ, ಕಲ್ ಕುಡ್ತಾ ಇದ್ದೀನಿ. ಆದ್ರೂ ಕುಟಿ 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 ಅಷ್ಟೋ ಇಷ್ಟೋ ಗಂಟು ಮಾಡಿಟ್ಟಿದ್ದೀನಿ. ನನ್ ನಿರಾಸೆ ಪಡಿಸ್ಬೇಡಿ ಅಳಿಯ ದೇವ್ರು, ನನ್ ನಿರಾಸೆ ಪಡಿಸ್ಬೇಡಿ. ಕಲಯ್ಯ, ಒಂದ್ ಅವಕಾಶ ಕೊಡ್ತೀನಿ. ಏನು? ನನ್ನ ಹತ್ರ ಇರೋ ಐಶ್ವರ್ಯದಲ್ಲಿ ಕಾಲ್ ಭಾಗ ಸಂಪಾದನೆ ಮಾಡ್ಕೊಂಡ್ ಬನ್ನಿ, ನಿನ್ನ ಮಗಳನ್ನ ನಾನ್ ಮದುವೆ ಮಾಡ್ಕೋತೀನಿ. ಅಯ್ಯೋ ಕಲಯ್ಯ, 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 ಗೆಟಪ್ ಗೆಟಪ್ ಗೆಟಪ್, ವಾಟ್ ಇಸ್ ದಿಸ್? ಏನಾಯ್ತು, ಏನಾಯ್ತು, ಏನಿದು? ಅಯ್ಯೋ, ಅಷ್ಟು ಐಶ್ವರ್ಯಕ್ಕೆ ಯಾವ ಕಾರ್ಗೋ ತಪಸ್ ಮಾಡ್ಲಿ, ಯಾವ ಬ್ಯಾಂಕಿಗೆ ಕಣ್ಣ ಹಾಕ್ಲಿ? ಮಿಸ್ಟರ್ ಸ್ಟೋನಿ, ಹಾಗಂದ್ರೆ ಕಲಯ್ಯ, ಕಲಯ್ಯ, ಅಳ್ಬೇಡಿ, ಅಳ್ಬೇಡಿ, ಡೋಂಟ್ ಕ್ರೈ, ಡೋಂಟ್ ಕ್ರೈ. ಒಂದ್ ಕಾಲದಲ್ಲಿ ನಾನು ನಿಮ್ಮಷ್ಟೇ ಭಿಕಾರಿ ಆಗಿದ್ದೆ, ಊಟ ಕನ್ನ ಇಲ್ಲದೆ ಅಳಿತಾ ಇದ್ದೆ. ಆದ್ರೆ ಒಂದಿನ ಒಬ್ಬ ಸನ್ಯಾಸಿ ಸಿಗ್ತಾ, ನನ್ನಲ್ಲಿ ಕರುಣೆ ತೋರಿಸ್ತಾ, ಇದೇ ಊರಿಂದ 6 ಮೈಲಿ ಆಚೆ ಇರೋ ಹುಳಿಗುಡ್ಡಕ್ಕೆ ಕರ್ಕೊಂಡೋದ. ಅಲ್ಲಿ 6 ಬಂಡೆಗಳ ಕೆಳಗಿರೋ ಈ ಕುಬೇರನ್ ಖಜಾನೆಗಳನ್ನು ತೋರಿಸ್ತಾ, ಅದರಲ್ಲಿ ಒಂದು ಖಜಾನೆ ಐಶ್ವರ್ಯ ಇದೆಲ್ಲ ಮಿಕ್ಕಿದ್ದು ಅಂಡರ್ಗ್ರೌಂಡ್. ಹಂಗಂದ್ರೆ ಭೂಗರ್ಭದಲ್ಲಿ ಅದನ್ನ ನೀವು ಹೊರಗೆ ತಂದ್ರೆ ನನ್ನ ಹಾಗೆ ಶ್ರೀಮಂತರಾಗ್ತೀರ. ಎಲ್ಲಿದೆ ಹುಲಿ ಗುಡ್ಡ? ನಾಳೆ ನಡು ರಾತ್ರಿ ತಣ್ಣೀರು ಸ್ನಾನ ಮಾಡಿಬಿಟ್ಟು ಕಣ್ಣು ಹೊಡೆಯೋ ಸಾಮಾನು ತಗೊಂಡು ನನ್ನ ಹತ್ರ ಬನ್ನಿ, ನಾನು ತೋರಿಸ್ತೇನೆ. ಅಳಿದೇವ್ರು, ನಡರಾತ್ರಿ ತಣ್ಣೀರು ಸ್ನಾನ, ಕಲ್ಲೊಡೆಯೋ ಸಾಮಾನು, ನಡರಾತ್ರಿ, ನಡರಾತ್ರಿ, ಕಲ್ಲೊಡೆಯೋ ಸಾಮಾನು, ನಡರಾತ್ರಿ. ಮಹಾಲಕ್ಷ್ಮಿ ಧನ್ಲಕ್ಷ್ಮಿ, ಮಹಾಲಕ್ಷ್ಮಿ ಧನ್ಲಕ್ಷ್ಮಿ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ. ಸರ್ವಚಿತ್ತೆ ಸರ್ವರೂಪೇ ಸರ್ವಮಯಿ ಸರ್ಗೇಶ್ವರಿ ಅಮ್ಮ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ತಾಯಿ ಭಗವತಿ ಭಾಗ್ಯೇಶ್ವರಿ ಜೈ ಮಹಾಲಕ್ಷ್ಮಿ ವರ ಮಹಾಲಕ್ಷ್ಮಿ ಧನ್ಲಕ್ಷ್ಮಿ ಜಯಲಕ್ಷ್ಮಿ ಧನ್ಲಕ್ಷ್ಮಿ ಮಹಾಲಕ್ಷ್ಮಿ 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 ಮಹಾರಾಜರ ಕೃಪೆ ಲಕ್ಷ್ಮೀ ಮಹಾಲಕ್ಷ್ಮಿ ಬಂದೆ ತಾಯಿ ಬಂದೆ ಬಂದೆ ಮಹಾಲಕ್ಷ್ಮಿ 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 ಧನ್ಲಕ್ಷ್ಮಿ ಮಹಾಲಕ್ಷ್ಮಿ ಧನ್ಲಕ್ಷ್ಮಿ ಮಹಾಲಕ್ಷ್ಮಿ 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 ಧನ್ಲಕ್ಷ್ಮಿ ಮಹಾಲಕ್ಷ್ಮಿ 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 ದಯಮಾಡಿಸಿ ಸ್ವಾಮಿ. ನಾವು ಲಕ್ಷ್ಮಿ ಒಲಿಬೇಕಾಗಿರೋದು ಯಾರಿಗೆ? ನಮ್ಗೆ. ನಮ್ಗೆ? ನಿಮ್ಗೆ ತಾನೆ? ಕೋಚ್ ಒಳಗ್ ಕೂತ್ಕೊಂಡು ಕಾಲ್ ಮೇಲ್ ಕಾಲ್ ಹಾಕೊಂಡ್ ಬಂದ್ರೆ ಆ ಮಹಾತಾಯಿ ಒಳಿತಾಳ? ಏನ್ ಮಾಡ್ಲಿ, ಭಕ್ತಿಯಿಂದ ದೇವ್ರ ನಾಮ ಹೇಳ್ತಾ ಕೂಚಿಂದ ನಡ್ಕೊಂಡ್ ಬನ್ನಿ, ಬನ್ನಿ 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 ಬನ್ನಿ. ದಯಮಾಡಿ, ದಯಮಾಡಿ. ನಿಮ್ಮೊಳಗೆ ಪ್ರಾಣ ಇಟ್ಟೆ, ಊಟ ಬಿಟ್ಟೆ, ನಿದ್ದೆ ಗೆತ್ತೆ, ವಿಭೂತಿ ಪಟ್ಟೆ ಬಿಟ್ಟೆ, ಮೈ ತುಂಬ ನಾಮ ಇಟ್ಟೆ, ನೀ ನನ್ನ ಕೈ ಬಿಟ್ಟು ಬಿಳ್ದೋದರಿ ತಲೆ. ಮಹಾಲಕ್ಷ್ಮಿ 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 ಲಕ್ಷ್ಮಿ ನನ್ನ ಸ್ವಾಮಿಗಳೇ, ಸ್ವಾಮಿಗಳೇ, ನಿಮ್ ಕಾಲಿ ಗುಡ್ಸೋ. ಸ್ವಾಮಿಗಳೇ, ನಿಮ್ ಕಾಲಿ ಗುಡ್ಸೋ. ಕೊಡಿ 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 ಕೊಡಿ. ಮುಹೂರ್ತ ಟೈಮ್ ಹತ್ರ ಬರ್ತಾ ಇದೆ, ಬೆಳಿಗ್ಗೆ ಜಾವ ಬೆಟ್ಟದ ಮೇಲೆ ಇರ್ಬೇಕು. ಬೇಗ ಬನ್ನಿ ವೆಂಕಟೇಶ್, ಹೊರಡು ಬೇಗ ಬನ್ನಿ, ಬೇಗ ಬನ್ನಿ. ಮಹಾಲಕ್ಷ್ಮಿ 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 ಧನ್ಲಕ್ಷ್ಮಿ ಮಹಾಲಕ್ಷ್ಮಿ ಧನ್ಲಕ್ಷ್ಮಿ ಮಹಾಲಕ್ಷ್ಮಿ ಧನ್ಲಕ್ಷ್ಮಿ ಮಹಾಲಕ್ಷ್ಮಿ ಧನ್ಲಕ್ಷ್ಮಿ ಮಹಾಲಕ್ಷ್ಮಿ. ನೋಡಿದ್ರ ಕಲ್ಲಯ್ಯ, ಈ ಭೂಗರ್ಭದಲ್ಲೇ ಆ ಮಹಾತಾಯಿ ಅಡಗಿದ್ದಾಳೆ. ಹೌದಾ? ಬನ್ನಿ ಬನ್ನಿ. ಮಹಾಲಕ್ಷ್ಮಿ 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 ಧನ್ಲಕ್ಷ್ಮಿ ಧನ್ಲಕ್ಷ್ಮಿ. ಈ 5 ಬಂಡೆ ಕೆಳಗಡೆ ಭಂಡಾರ ಅಡಗಿದೆ.
ಅಯ್ಯೋ ನನ್ನಮ್ಮ ಧನಲಕ್ಷ್ಮಿ, ಅಮ್ಮ ಮಹಾಲಕ್ಷ್ಮಿ, ಅಮ್ಮ 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 ನನ್ನಮ್ಮ. ಕಲಯ್ಯ ನಿಮ್ಗೆ ಯಾವ್ದು ಬೇಕು ಸಂಕೋಚ ಮಾಡ್ಬೇಡಿ, ಹೇಳಿ ಯಾವ್ದು ಬೇಕು. ಇದು 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 ನಿಮ್ ಕೈಲಾಗತ್ತ ಆಗ್ತಿದ್ರು ಹೇಳಿ. ಅಂದ್ರೆ ಪಾಪಣ್ಣ ಅವ್ರ ಆಳುಗಳನ್ನೆಲ್ಲ ಕಲ್ಸ್ಬಿಡ್ತೀನಿ. ಸ್ವಾಮಿಗಳೇ ಸ್ವಾಮಿಗಳೇ ಬೇಡಿ ಬೇಡಿ ಬೇಡಿ, ಇದು 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 ನನ್ ಕಾಸ ಲಕ್ಷ್ಮಿ, ನಾನ್ ಯಾರ ಜೊತೆ ಹಂಚ್ಕೊಳಕ್ ತಯಾರಾಗಿಲ್ಲ. ಹಂಚ್ಕೋಬೇಡಿ, ಅದು ನೋಡಿ ಮೂರ್ತ ಸರಿಯಾಗಿದೆ, ರಾಹುಕಾಲ ಕೂಡ ಆಗೋಗಿದೆ, ನೀವು ಶುರು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ತಾವ್ ದಯ ಮಾಡ್ತಿ, ನಾನು ಶುರು ಮಾಡ್ಕೊತೀನಿ, ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಭಕ್ತಿಯಿಂದ ಹೊಡಿಬೇಕು. ನಾಲ್ಕು ಜೈ ಮಹಾಲಕ್ಷ್ಮಿ, ಜೈ ಮಹಾಲಕ್ಷ್ಮಿ, ಜೈ ನನ್ನ ಲಕ್ಷ್ಮಿ, ಜೈ ಮಹಾಲಕ್ಷ್ಮಿ. ಒಲಿದು ಬಾ ತಾಯಿ ಒಲಿದು ಬಾ, ಜಿಗಿದು ಬಾ ಲಕ್ಷ್ಮಿ ಜಿಗಿದು ಬಾ, ಬಂಡೆ ಬುಡದಿಂದ ಹಂಡೆ ಒಳಗಿಂದ ಉಂಡುಂಡೆಯಾಗಿ ಜಿಗಿದು ಬಾ ಲಕ್ಷ್ಮಿ ಜಿಗಿದು ಬಾ, ಜಿಗಿದು ಬಾ ಲಕ್ಷ್ಮಿ ಜಿಗಿದು ಬಾ, ಜಿಗಿದು ಬಾ ಲಕ್ಷ್ಮಿ ಜಿಗಿದು ಬಾ. ಇದಪ್ಪ ನಿನ್ನೆ ಆಗಿ ಬರ್ಲಿಲ್ವಲ್ಲ, ಏನಾಯ್ತು ಏನು? ಮಂಗಲ ಮಂಗಲ ಮಂಗಲ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನನ್ ಗೊತ್ತು ಒಂದಲ್ಲ ಒಂದ್ ದಿನ ನಿಮ್ ನೋಡಕ್ ಬಂದೇ ಬರ್ತೀಯ ಅಂತ. ನಾನೇನು ನಿಮ್ ಮುದ್ಮುಖ ನೋಡಕ್ ಬರ್ಲಿಲ್ಲ, ನಮ್ ತಂದೆ ಇಲ್ಲಿ. ತಂದೆ? ಓ ಓ ಓ ಫಾದರ್ ಫಾದರ್ ಫಾದರ್. ಎಲ್ಲಿ? ಪುಲಿಗುಡ್ಡದಲ್ಲಿ. ಪುಲಿಗುಡ್ಡ ಎಲ್ಲಿಂದೆ? ಪುಲಿಗುಡ್ಡ ಸೋಫಿ ನನ್ ಡಾರ್ಲಿಂಗ್ ಇಕ್ ತೋರ್ಸು ಪುಲಿಗುಡ್ಡ ಎಲ್ಲಿ ಅಂತ. ಓಕೆ ಶಟ್ ಅಪ್, ನನ್ ಜೊತೆ ಯಾರು ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಅದು ಅಲ್ಲವ್ರೆ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನನ್ ಮಹಾಲಕ್ಷ್ಮಿ ನನ್ ಮಹಾಲಕ್ಷ್ಮಿ ನನ್ ಮಹಾಲಕ್ಷ್ಮಿ ನನ್ ಮಹಾಲಕ್ಷ್ಮಿ ನನ್ ಮಹಾಲಕ್ಷ್ಮಿ ಲಕ್ಷ್ಮಿ 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 ಲಕ್ಷ್ಮಿ. ಏನ್ ಸಮಾಚಾರ? ವಾಟ್ಸ್ ಇಟ್ ಮಿಸ್ಟರ್ ಅಶೋಕ್ ರಾಜ್? ನಿಮ್ಮ ನೋಡಿದ ದಿವಸ ಅನ್ಕೊಂಡಿದ್ದೇನೆ ನೀವ್ ಯಾವ್ದೋ ಸಂಚು ಮಾಡಕ್ಕೋಸ್ಕರನೇ ಇಲ್ಲಿಗೆ ಬಂದಿರೋದು ಅಂತ. ನಿಮ್ಮ ಮುಖ ಆಕಾರ ಎಲ್ಲ ನನಗೆ ಬೇಕಾದರೊಬ್ರು ಹೋಲಿಕೆ ಇರೋದ್ರಿಂದ ನಿಮ್ ಬಗ್ಗೆ ಏನ್ ಮಾತಾಡೋಕ್ಕೂ ನನ್ನ ಮನ್ಸು ಒಪ್ಲಿಲ್ಲ. ನಿಮ್ ಬಂಗ್ಲೆಗ್ ಬಂದ ನರ್ಸಿಂಗ ಪತ್ತೆ ಇಲ್ಲ, ನಿಮ್ ಬಂಗ್ಲೆಗ್ ಬಂದ ಲಕ್ಕಪ್ಪ ಹಳ್ಳಿಲಿಲ್ಲ, ನಿಮ್ಮ ಬಂಗ್ಲೆಗೆ ಅಂತ ಬಂದ ನಮ್ಮ ಅಪ್ಪನಿಗೆ ಈಗ ಬುದ್ಧಿ ಸ್ವಾಧೀನದಲ್ಲಿಲ್ಲ. ಇದ್ರ ಹಿನ್ನೆಲೆ ಏನು? ನೀ ಯಾರು? ಯಾತಕ್ಕೋಸ್ಕರ ಬಂದಿದ್ದೀರಾ? ಯಾಕೆ ಎಲ್ಲಾ ಜೀವನದಲ್ಲೂ ಬೇಗ ಎಬ್ಬಿಸ್ತಾ ಇದ್ದೀರಾ?
ಚೇಡು ಚೇಡು. ನಾನು ನಿಮ್ಮನ್ನು ನೋಡ್ತಾ ಇರೋದೇ ಇವಾಗ. ನೀವು ಸೇರ್ ತೀರಿಸ್ಕೊಳ್ಳೋ ಅಂತ ಅಪರಾಧನ ನಮ್ಮಪ್ಪ ನಿಮ್ಗೆ ಏನ್ ಮಾಡಿದ್ರು? ಪಾಪಣ್ಣ ಪ್ಲಾನ್ ಮಾಡ್ದ, ಕಲ್ಲಯ್ಯ ಕುಮ್ಮ ಕಟ್ಟ, ನಕ್ಕಪ್ಪ ಆಳ್ಗಳನ್ ಬಿಟ್ಟ, ಒಂದ್ ಸಂಚಿಗೆ ನಮ್ಮಪ್ಪ ಪ್ರಾಣನೇ ಬಿಟ್ಟ. ಊರಿಗೆ ದೊಡ್ಡವರಂತ ಹೇಳ್ಕೊಳ್ಳ ಮೂರ್ ಜನ ಸೇರಿ ನಮ್ಮಮ್ಮನ್ ತಾಳಿ ಕಿತ್ರು, ನಮ್ಮನ್ ಭಿಕಾರಿಗಳನ್ನ ಮಾಡಿದ್ರು. ತಂದೆ ಸತ್ ಶಾಕ್ ನಿಂದ ಮಾತಾಡೋ ಶಕ್ತಿ ಕಳ್ಕೊಂಡನ್ನ ಒದ್ರು ಬಡದ್ರು ಅವಮಾನ ಮಾಡಿದ್ರು. ಕೊನೆ ಅಪರಾಧನೆ ತಲೆ ಮೇಲೆ ಒರೆಸಿ ಜೈಲಿಗೆ ಕಳ್ಸಿದ್ರು. ಅವತ್ ಅವ್ರ ಕಾಲ ಇತ್ತು, ಇವತ್ ನನ್ ಕಾಲ. ಅವತ್ ಅವ್ರ ತಬ್ಬಲಿ ಮೂಗನ್ ಬಾಳನ್ನೇ ಹಾಳು ಮಾಡಕ್ ನೋಡಿದ್ರು, ಇವತ್ ಅದೇ ಮೂಗ ಅವ್ರ ಮೇಲೆ ಸೇಡ್ ತಿನ್ಸ್ಕೊತಾ ಇದ್ದಾನೆ. ಮೂಗ ಅಂದ್ರೆ ನೀ ಮೂಗ ಏನಾ? ಹೌದ್ ಮಂಗಲ, ನಾನೇ ಆ ಮೂಗ. ಮತ್ತೆ ಮತ್ತೆ ಮತ್ತು ಎಲ್ಲ ಗಣೇಶ್ ರಾಯ್ ಕಾರಣ, ನನ್ನ ಸ್ಥಿತಿಗೆ ಅವರೇ ಕಾರಣ. ಅವ್ರ ಒಳಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೆ. ಗಣೇಶ್ ರಾಯ್ರು ಅವ್ರಿಗೆ ನನ್ ಗುಣ ಹೇಳ್ಕೊಟ್ರು. ನನ್ ಬಾಯ್ ಬಂದ್ರೆ ಅನೇಕ ಸತ್ಯ ಹೊರಗ್ ಬರ್ಬೋದು ಅಂತ ವಾದಿಸಿದ್ರು. ಒಂದಿನ ನಮಸ್ಕಾರ ಎನ್ಸ್ಬಿಟ್ರೆ, ಓ ಗಣೇಶ್ ರಾಯ್ ಮನೆ ಮನೆ ಕೂತ್ಕೊಳ್ಳಿ, ತಮ್ಮ ತಮ್ಮ ವಿಷಯ ಮಾತಾಡಬೇಕು ಅಂತ ಬಂದಿದ್ದೇನೆ. ನಾಗರಾಜ ತಪ್ಪು ಮಾಡಿಲ್ಲ ಅಂತ ನನ್ ಮನಸ್ಸು ಹೇಳುತ್ತೆ. ಅವನ್ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳಕ್ಕೆ ಅವನಿಗೆ ಬಾಯಿಲ್ಲ. ಅವನಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ರೆ ಮೊದಲಿಗಿಂತೂ ಚೆನ್ನಾಗಿ ಮಾತಾಡ್ತಾನೆ ಅಂತ ಡಾಕ್ಟರ್ ಹೇಳ್ತಾರೆ. ದಯವಿಟ್ಟು ಅವನ್ ನನ್ನ ಜೊತೆಯಲ್ಲಿ ಕಳಿಸ್ಕೊಡಿ, ಬೇಕಾದ್ರೆ ನಾನು ಜಾಮೀನು ಕೊಡ್ತೀನಿ. ಕರ್ಕಮ್ಮ, ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ಮಾರೋ ಏನು ಮಾರೋ ನಿಮ್ ಮಗನ ಜೈಲಿಗೆ ಕಳ್ಸಿತ್ತು, ಲಕ್ಕಪ್ಪನ ಲಾಕಪ್ ಹಾಕ್ಸಿತ್ತು, ನಮ್ಮ ಯಜಮಾನ್ ಹಾಸ್ಪಿಟಲ್ ಕಳ್ಸಿತ್ತು, ಯಾರು ಗೊತ್ತಾ? ಆ ಮೂಗ. ಎಲ್ಲಿದ್ದಾನ ಅವನು? ಕಾಡ್ನಲ್ಲಿ. ಅಶೋಕ್ ರಾಜನೇ ಮೂಗ ಅಂತೆ. ಯಾರು ಹೇಳಿದ್ರು? ನಮ್ಮ ಯಜಮಾನ್ ಮಗಳು ಮಂಗಳವ್ವ, ಅವನೇ ಅವ್ರಿಗೆ ಹೇಳಿದಂತೆ. ಇನ್ನೆರಡು ದಿವಸದಲ್ಲಿ ನಿಮ್ಗೂ ಒಂದ್ ಗತಿ ಕಾಣಿಸ್ತಾನಂತೆ. ಅಶೋಕ್ ರಾಜ ಲೇ ಮೂಗ, ಮೂಗ ನನ್ನ ಮಗನೇ, ನನಗೊಂದು ಗತಿ ಕಾಣಿಸ್ತೀಯಾ? ಅಮ್ಮ ಅಮ್ಮ ನಾಗರಾಜ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಪ್ಪ. ಎಲ್ಲಮ್ಮ ನಮ್ ಪುಟ್ಟಿ ಒಳಗಿದ್ದಾಳೆ. ಪುಟ್ಟಿ ಪುಟ್ಟಿ ಹಲೋ ಭಾವ. ಮಂಗಳ ಇವ್ರೆ ನಮ್ ಭಾವ. ಮಂಗಳ ಮಂಗಳ ಮಂಗಳ, ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಒಳಗೆ. ನನ್ ತಂದೆ ಮಾಡಿರೋ ಅನ್ಯಾಯಕ್ಕೆ ನನ್ನ ಮುಖ ತೋರ್ಸಕ್ಕೂ ನಾಚಿಕೆ ಆಗುತ್ತೆ. ಅದನ್ನೆಲ್ಲ ಯಾಕಮ್ಮ ನೆನ್ಸ್ಕೊಳ್ತೀಯ? ನಡೆದದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಬೇಡ, ಬಾ ಒಳಗೆ ಬಾ. ಅಣ್ಣ ಇನ್ನು ಎಷ್ಟು ದಿವಸ ಅಂತ ಈ ಅಜ್ಞಾತವಾಸ? ನಾವ್ ಆಡ್ತಾ ಇರೋ ಈ ನಾಟಕದಲ್ಲಿ ಇನ್ನು ಒಂದೇ ಒಂದ್ ಅಂಕ ಬಾಕಿ ಇದೆ. ಅದು ಒಂದ್ ಮುಗಿದ್ರೆ ಎಲ್ಲ ಮುಗ್ದ.
ರಾಬರ್ಟ್, ನಿಮ್ ಯಾಕೆ ಕರೆಸಿದೆ ಅಂತ ಗೊತ್ತಾ? ಗೊತ್ತು. ಇಷ್ಟೇನಾ ಕೆಲಸ? ಮುಗಿಯೋದಕ್ಕೆ ಮುಂಚೆ ಇಷ್ಟು ಕೆಲಸ ಆದ್ಮೇಲೆ ಇನ್ನದ್ದು? ನೀವೇನು ಯೋಚನೆ ಮಾಡ್ಬೇಕು, ನನ್ನ ಕುಲ ಕಸಬೇ ಇದು. ಈ ದುಡ್ಡಕ್ಕೋಸ್ಕರ ಏನ್ ಬೇಕು ಅದನ್ನ ಮಾಡ್ತೀನಿ. ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಬಾಕಿ ದುಡ್ಡನ್ನ ರೆಡಿ ಮಾಡಿಟ್ಟಿರಿ. ಓಕೆ? ಮಾಡ್ಕೊಂಡು ಬಂದೇ ಬಿಟ್ಟಲ್ಲ. ಒಂದ್ ಆನೆ ಬೇಕಾದ್ರೆ ಎಳ್ಕೊಂಡ್ ಬರ್ಬೋದು, ಆದ್ರೆ ಹೆಣಾನ್ ಎಳ್ಕೊಂಡ್ ಬರೋದು ಸ್ವಲ್ಪ ಕಷ್ಟ. ರಾಬರ್ಟ್, ನನ್ನ ಹತ್ರ ಹಣ ತಿಂದು ನನಗೆ ಮೋಸ ಮಾಡ್ತೀಯ? ದ್ರೋಹನೂ ಇಲ್ಲ ಮೋಸನೂ ಇಲ್ಲ. ನನ್ ಕುಲ ಕಸಬೇನೋ ದುಡ್ಡು ತಕೊಂಡು ಕೊಲೆ ಮಾಡು, ಆದ್ರೆ ನ್ಯಾಯ ಇವನ್ ಕಡೆ ಇದೆ. ಸಾಯಿಸ್ಬೇಕಾಗಿದ್ದು ಇವನನ್ನಲ್ಲ ನಿನ್ನನ್ನ.
ಬಗ್ಗೆ ಗೊತ್ತಿಲ್ಲ, ಬಿಟ್ಬಿಡು. ಬಿಡ್ಬೇಕಾ? ಬಿಡ್ತೀನಿ. ಅದ್ರ ಮೊದ್ಲು ನಮ್ಮ ಅಪ್ಪನ್ ಕಲ್ಸದ್ ಯಾರು ಅಂತ ಹೇಳು. ಹೇಳು. ಗೊತ್ತಿಲ್ಲ, ಬಿಟ್ಬಿಡು. ಗೊತ್ತಿಲ್ಲ, ಗೊತ್ತಿಲ್ಲ. ನಿಜ ಹೇಳು, ನಮ್ಮ ಅಪ್ಪನ್ ಕಲ್ಸದ್ ಯಾರು? ಹೇಳು. ನಿಮ್ಮಪ್ಪನ್ನ ಕೊಲ್ಸಿದ್ದು ನಾನೇ. ನಾನೇ ಬಿಟ್ಬಿಡ್ನಾಗು, ಬಿಟ್ಬಿಡು. ನಿಜ ಹೇಳ್ತೀನಿ, ನಿಮ್ಮಪ್ಪನ್ ಕೊಲ್ಸಿದ್ದಾರೆ. ನಿನ್ನಂತ ಪಾಪಿಗಳಿಗೆ ಬಿಡ್ಬೇಕಾ? ನಮ್ಮಪ್ಪನ್ ಕೊಲೆ ಮಾಡಿಸ್ತಾನೆ, ನಮ್ಮ ನವಮಾನ ಮಾಡಿಸ್ತಾನೆ. ನಿನ್ನಂತ ಪಾಪಿಗಳೇ ಪ್ರಪಂಚದಲ್ಲಿ ಬದುಕಬಾರ್ದು, ಬದುಕಬಾರ್ದು. ಹಾಗೆಲ್ಲ ದುಡುಕ್ಬಾರ್ದಪ್ಪ, ಸೇಡಿಗೆ ಸೇಡ್ ತೀರಿಸ್ಕೋಬೇಕು ಅಂತ ಇನ್ನೊಬ್ರು ಪ್ರಾಣ ತೆಗೆಯಬಾರ್ದು. ಯಾಕೆ ಬಿಡ್ಬೇಕಮ್ಮ, ಯಾಕೆ ಬಿಡ್ಬೇಕು? ನಿನ್ನ ಅರಿಶಿನ ಕುಂಕುಮ ಆಳಿಸಿ ನಿನ್ನ ಮಾಂಗಲ್ಯ ಕಿತ್ಕೊಂಡ್ರೆ ಇವನು ಇಂಥ ಚಂಡವನ್ನು ನಾನು ಬಿಡ್ಬೇಕಾ? ಬಿಡಲ್ಲ. ಇವನ್ನ ಸಾಯಿಸಿ ನೀನ್ ಜೈಲಿಗೆ ಹೋದ್ರೆ ನಮ್ ಗತಿ ಏನಣ್ಣ? ಎಷ್ಟೇ ಆಗ್ಲಿ, ಹೂವೆ ನೀನು ಮುಳ್ಳೆ, ಅವನು ಕೊಂದು ನೀ ಕೊಲೆಗಾರ ಅನ್ನಿಸ್ಕೋಬೇಡ. ಕಾನೂನು ನಿನ್ ಕೈ ತಗೋಬೇಡವು, ನೀ ಕೈ ತಗೋಬೇಡು. ಯಾವ ಕಾನೂನು ಸರ್, ಯಾವ ಕಾನೂನು? ನಮ್ಮಪ್ಪನ್ ಪ್ರಾಣ ತೆಗೆದು ನಮ್ಮನ್ನ ನಾಥನ್ ಮಾಡಿದಾಗ ಎಲ್ಲೋಗಿತ್ತು ಸರ್ ನಿಮ್ ಕಾನೂನು? ಎಲ್ಲೋಗಿತ್ತು ಸರ್? ನಾನ್ ಬಿಡಲ್ಲ ಇವರಿಗೆ. ನಿಮ್ ತಾಯಿ ಕುಂಕುಮ ಅಳಿಸ್ತೋನ್ ಮೇಲೆ ಸೇರ್ತಿಸ್ಕೊಳಕೋಸ್ಕರ ನೀನ್ ಅವನ ಕೊಲೆ ಮಾಡಿ ಜೈಲಿಗೆ ಹೋಗ್ಬೇಕು ಅಂತ ಇದೀಯ? ಬೇಡ ನಾಗು, ನೀನೇನಾದ್ರೂ ಜೈಲಿಗೆ ಹೋಗ್ಬಿಟ್ರೆ ನಾಳೆ ನನ್ನ ಕುಂಕುಮದ ಗತಿ ಏನು ಅಂತ ಯೋಚನೆ ಮಾಡಿದೀಯ? ಯಾರು ಮಾತು ಬೇಕಾಗಿಲ್ಲ, ನನ್ಗೆ ಬೇಕಾಗಿರೋದು ನನ್ನ ಸೇಡು ಸೇಡು. ಇನ್ಸ್ಪೆಕ್ಟರ್ ಅರೆಸ್ಟಿಂಗ್. ಮಿಸ್ಟರ್ ಅಶೋಕ್ ರಾಜ್, ಥ್ಯಾಂಕ್ ಯು ವೆರಿ ಮಚ್. ಮಂಗಳ, ಹೋಗಿ ಸಿ ಐ ಡಿಮ್ಮ ಆಪಣ ಯೋಗ್ಯತೆ ಕಂಡಿಡಿಬೇಕು ಅಂತ ದೇಶ ಮರೆಸ್ಕೊಂಡ್ ಬಂದಿದ್ದು. ನಾನ್ ಬಂದಿದ್ದ ಕೆಲಸ ಮುಗಿದೆ, ನಾನೇನ್ ಬರ್ತೀನಿ. ನಿನ್ನ ಮನಸ್ಸಿನಲ್ಲಿ ಇದ್ದ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರುತ್ತೆ. ಇನ್ನು ಈ ಮಂಗಳನ ಆಸೆ ನೆರವೇರಿಸ್ಕೊಡ್ಬೇಕು, ಆಗ ನಮ್ಮೆಲ್ಲರಿಗೂ ಸಂತೋಷ.